ಏನಾಯ್ತು ಹಿಂಗ ಅಸೈ ಮಾಡಕ್ಬಿಟ್ಟಿರಿ? ಹಾ, ನಾ ಅಥೂರಾಮ್ ಘೋಡ್ಸೆ ಅವ್ರೆ, ಇಷ್ಟ ಅಸೈ ಮಾಡುದ? ನಮ್ದು ಊಟ ಆಯ್ತು. ವೆಲ್ಕಮ್ ಟು ಅನ್ ಅಕಾಡೆಮಿ ಯೂಟ್ಯೂಬ್ ಕ್ಲಾಸಸ್. ಸೊ ಇವಾಗ ನಿಮ್ಗೆ ಆಫರ್ ಇದೆ, 40% ಆಫ್ ಇದೆ ಅನ್ ಅಕಾಡೆಮಿ ಒಳಗಡೆ. ಸೊ ಕರ್ನಾಟಕ ಪಿ ಎಸ್ ಸಿ ಕ್ಲಾಸಸ್ ಅನ್ನು ತಗೊಂಡಾದ್ರೆ, ಕರ್ನಾಟಕ ಪಿ ಎಸ್ ಸಿ ಕ್ಲಾಸಸ್ ಅನ್ನು ತಗೊಂಡಾದ್ರೆ 24 months ಗೆ ನಿಮಗೆ 999 ಅಂದ್ರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. ಸೊ ನೀವು ಕೆ ಪಿ ಸಿ ಡಿಪಾರ್ಟ್ಮೆಂಟ್ ಒಳಗಡೆ ತಗೊಳ್ತಾದ್ರೆ ಪಿ ಎಸ್ ಸಿ ಸಂಬಂಧಪಟ್ಟಂಗೆ 24 months ಗೆ 919 ಅಂದ್ರೆ 9,999 rupees ಗಿದೆ. ಅಂಡ್ ಪಿ ಎಸ್ ಸಿ ಎಕ್ಸಾಮ್ 1 year ಗೆ 8,499 ಇದೆ. ಅಂಡ್ ಇದ್ರಲ್ಲಿ ನಿಮಗೆ ಆಫರ್ ಸಿಗುತ್ತೆ 40% ಆಫ್ ಸ್ಪೆಷಲಿ. ಸೊ ನಂದು ರೆಫರಲ್ ಕೋಡ್ ಬಂದು PPB10 ಅಂತ. ಸೊ ಈ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಅಗೇನ್ 40% ಡಿಸ್ಕೌಂಟ್ ಆಗುತ್ತೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಎಕನಾಮಿಕ್ಸ್ ಸ್ವಲ್ಪ ಕ್ವಶನ್ಸ್ ನೋಡಿದ್ವಿ, ಅದಾದ್ಮೇಲೆ ನೆಟ್ವರ್ಕ್ ಇಶ್ಯೂ ಇಂದ ಸೊ ಕ್ಲಾಸ್ ಮೊನ್ನೆ ಅರ್ಧಕ್ಕೆ ಆಯ್ತು. ಆರಾಮ್ ಆರಾಮ್, ನೀವ್ ಆರಾಮದಿರ್ಲ, ನೀವ್ ಆರಾಮಿದ್ರೆ ನಾವ್ ಆರಾಮ ಇದ್ದಂಗೆ. ಹೌದಾ? ಎಸ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಕೆಲವೊಂದು ಎಕನಾಮಿಕ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ. ಸೊ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ನೋಡಿದ್ವಿ. ರೆಸ್ಟ್ ಮಾಡಿ ಸ್ವಲ್ಪ ಅಂತ, ರೆಸ್ಟ್ ಮಾಡಿ ಬಂದಿನಿ, ಈಗ ಆರಾಮದೀನಿ. ಇವಾಗ ಕೇಳಿಸ್ತದೆ, ವಾಯ್ಸ್ ಕ್ಲಿಯರ್ ಆಗಿದೆಯಲ್ಲ? ಏನ್ ನೆಟ್ವರ್ಕ್ ಇಶ್ಯೂ ಏನಿಲ್ಲಲ್ಲ? ಸೊ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ನೋಡಿದ್ವಿ. ಸೊ ಅದಾದ ನಂತರ ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ಪಡೆದವ್ರ ಬಗ್ಗೆ ನೋಡಿದ್ವಿ, ಯೋಗಕ್ಷೇಮದ ವ್ಯಾಖ್ಯಾನವನ್ನ ಪ್ರತಿಪಾದನೆ ಮಾಡಿದವ್ರ ಬಗ್ಗೆ ನೋಡಿದ್ವಿ, ಅಡಮ್ ಸ್ಮಿತ್ ಅವರ ಕೃತಿಯಾಗಿತ್ತು, ಅಭಿಜಿತ್ ಬ್ಯಾನರ್ಜಿ ಅವರು ಯಾವ ವಿಷಯದ ಕುರಿತು ಅಧ್ಯಯನ ಮಾಡಿ ನೊಬೆಲ್ ಪ್ರೈಸ್ ಅನ್ನ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಆಗಿತ್ತು. ಅಂಡ್ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಪಿತಾಮಹ ಯಾರು ಅನ್ನೋದ್ರ ಬಗ್ಗೆ ಆಗಿತ್ತು. ತೃತೀಯ ವಲಯದ ಕಾರ್ಮಿಕರನ್ನ ಯಾವ ಕಾಲರ್ ಕಾರ್ಮಿಕರೆಂದು ಗುರುತಿಸಲಾಗಿದೆ ಅಂತ ಆಗಿತ್ತು. ಅಂಡ್ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ನೋಟು ಅಮಾನ್ಯೀಕರಣ ಆಗಿರ್ತಕ್ಕಂಥ ವರ್ಷದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪಮೌಲೀಕರಣಗೊಳಿಸಿರ್ತಕ್ಕಂಥ ವರ್ಷ ಅನ್ನೋದನ್ನ ನೋಡಿದ್ವಿ. ಅಂಡ್ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನ, ಸೊ ಜನಗಣತಿಯನ್ನ ಆರಂಭ ಮಾಡಿರ್ತಕ್ಕಂಥ ದೇಶ ಯಾವುದು ಅಂತ ನೋಡಿದ್ವಿ. ಸೊ ಜನಸಂಖ್ಯಾ ಸ್ಥಿತ್ಯಂತರ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತ ನೋಡಿದ್ವಿ. ಅಂಡ್ ವಿಶ್ವ ಜನಸಂಖ್ಯಾ ದಿನಾಚರಣೆ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಭಾರತೀಯ ಜನಗಣತಿ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಅಂತ ನೋಡಿದ್ವಿ. ಸೊ ಇಲ್ಲಿ ಕ್ಲಾಸ್ ನಿಂತಿತ್ತು ಅಂಡ್ ಕ್ಲಾಸ್ ಸ್ಟ್ರಕ್ ಆಗಿರೋದ್ರಿಂದ ಸೊ ಇದು ನಮ್ಮ ಲಾಸ್ಟ್ ಕ್ವಶನ್ಸ್ ಆಗಿದೆ. ಹೌದಾ? ಎಸ್. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೌಷ್ಟಿಕತೆಯ ಆಧಾರದ ಮೇಲ್ಗಡೆ ಬಡತನವನ್ನ ಮಾಪನ ಮಾಡಿದವರು ಯಾರು? ಎಸ್, ಬೇಗ ಬೇಗ ಕಮೆಂಟ್ ಮಾಡಿ, ಬೇಗ ಬೇಗ ಹೇಳಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೌಷ್ಟಿಕತೆಯ ಆಧಾರದ ಮೇಲ್ಗಡೆ ಬಡತನವನ್ನ ಮಾಪನ ಮಾಡಿದವರು ಯಾರು? ಮೋಟಿವೇಶನ್ ಅಂತೆ. ಅಲ್ಲ, ಹೆಸರಲ್ಲೇ ಸಕ್ಸಸ್ ಇಟ್ಕೊಂಡು ಮೋಟಿವೇಶನ್ ಯಾಕೆ ಬೇಕು ನಿಮ್ಗೆ? ಸಕ್ಸಸ್ ಚಾನಲ್ ಅಂತ ಹೆಸರಲ್ಲ ಇಟ್ಕೊಂಡಿದ್ದೀರಾ, ಮತ್ತೆ ಯಾಕೆ ಮೋಟಿವೇಶನ್ ಬೇಕು ಹೇಳಿ? ಆಲ್ರೆಡಿ ಯು ಆರ್ ಸಕ್ಸೀಡ್ ಅಂತ.
ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೌಷ್ಟಿಕತೆಯ ಆಧಾರದ ಮೇಲೆ ಬಡತನವನ್ನ ಮಾಪನ ಮಾಡಿದರು ಯಾರು? ಬೇಗ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದೆ, ಆನ್ಸರ್ ಹೇಳಿದ್ದೆ ಇದಕ್ಕೆ. ಪೌಷ್ಟಿಕತೆಯ ಆಧಾರದ ಮೇಲ್ಗಡೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡತನವನ್ನ ಮಾಪನ ಮಾಡಿದವರು ಯಾರು ಅಂತಂದ್ರೆ, ದಟ್ ಈಸ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾರು ಅಂತಾರೆ, ವೈಕೆ ಅಲಘ ಸಮಿತಿ ಅಂತ ಹೇಳ್ತೀವಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡತನವನ್ನ ಮಾಪನ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದಾಗ ನಾವ್ ಯಾರನ್ನ ಹೇಳ್ತೀವಿ ಅಂದ್ರೆ ದಾದಾಬಾಯಿ ನೌರೋಜಿ ಅಂತ ಹೇಳ್ತೀವಿ. ಸೊ ಯಾರನ್ನ ತಗೊಳ್ತೀವಿ ಅಂತಂದ್ರೆ ದಾದಾಬಾಯಿ ನೌರೋಜಿ ಅವರು. ಸೊ ದಾದಾಬಾಯಿ ನೌರೋಜಿ ಅವರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಬಡತನವನ್ನ ಮಾಪನ ಮಾಡ್ತಾರೆ. ಎಷ್ಟರಲ್ಲಿ ಅಂತಾರೆ, 1867-68ರಲ್ಲಿ ಮಾಪನ ಮಾಡ್ತಾರೆ. ಹಾಗಾದ್ರೆ ಭಾರತದಲ್ಲಿ ಬಡತನವನ್ನ ಮಾಪನ ಮಾಡಿರ್ತಕ್ಕಂತಹ, ಎಸ್, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡತನವನ್ನ ಮಾಪನ ಮಾಡಿರ್ತಕ್ಕಂತಹ ಸಮಿತಿ ಅಂತ ಬಂದಾಗ ನಾವು ಯೋಜನಾ ಆಯೋಗವನ್ನ ನೋಡ್ತೀವಿ. ಯೋಜನಾ ಆಯೋಗದ ಮೂಲಕ ಇಂದಿರಾ ಗಾಂಧಿ ಅವರು ಏನ್ ಮಾಡಿರ್ತಾರೆ ಅಂತಂದ್ರೆ ಈ ಒಂದು ಬಡತನವನ್ನ ಮಾಪನ ಮಾಡಿರ್ತಾರೆ. ಎಷ್ಟರಲ್ಲಿ ಅಂತಂದ್ರೆ 1930 ಅಂದ್ರೆ ಇಲ್ಲಿ 1973-74ರೊಳಗಡೆ ಇಂದಿರಾ ಗಾಂಧಿ ಮಾಪನ ಮಾಡಿರ್ತಾರೆ. ಅದಾದ್ಮೇಲೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡತನವನ್ನ ಸ್ಪೆಷಲಿ ಕ್ವಶನ್ ಆಗಿದೆ ಪೌಷ್ಟಿಕತೆ ಆಧಾರದ ಮೇಲ್ಗಡೆ ಅಂತ ಹೇಳ್ತೀವಿ. ಪೌಷ್ಟಿಕತೆ ಅಂತಂದ್ರೆ ನಾವು ತಿಂತಕ್ಕಂತ ಫುಡ್ ಒಳಗಡೆ ಪ್ರೋಟೀನ್ ಇರಬೇಕು, ವಿಟಮಿನ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಲಿಪಿಡ್ಸ್ ಇರಬೇಕು. ಸೊ ಎಲ್ಲನೂ ಇತ್ತು ಅಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ನ್ಯೂಟ್ರಿಯಂಟ್ಸ್ ಫುಡ್ ಅಂತ ಕರಿತೀವಿ, ಅಥವಾ ಸಮತೋಲಿತ ಆಹಾರ ಅಂತ ಕರಿತೀವಿ, ಅಥವಾ ಈ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಅದು ಪೌಷ್ಟಿಕತೆ ಉಳ್ತಕ್ಕಂತ ಆಹಾರ ಅಂತ ಹೇಳ್ತೀವಿ. ಸೊ ಹಂಗಾದ್ರೆ ಪೌಷ್ಟಿಕತೆ ಇರ್ತಕ್ಕಂತ ಆಹಾರದ ಆಧಾರವಾಗಿ ಇಟ್ಕೊಂಡು ಬಡತನವನ್ನು ಮಾಪನ ಮಾಡ್ತಾರೆ. ಏನಂತ ಹೇಳ್ತಾರೆ, ವೈಕೆ ಅಲಘ ಸಮಿತಿದವರು ಅಂತಂದ್ರೆ ಇವ್ರು ಮಾಪನ ಮಾಡಿದ್ದು 1979ರಲ್ಲಿ ಮಾಪನ ಮಾಡ್ತಾರೆ. ಎಷ್ಟರಲ್ಲಿ ಅಂತಂದ್ರೆ 1979ರಲ್ಲಿ. ಸೊ ಹಂಗಾದ್ರೆ ಏನಂತ ಹೇಳ್ತಾರೆ 1979ರಲ್ಲಿ ಮಾಪನ ಮಾಡಿದಾಗ ಅಂತಂದ್ರೆ ಇವರು ಅವಾಗ್ಲೇ ಹೇಳಿದ್ದೆ ಪೌಷ್ಟಿಕತೆ ಆಧಾರದ ಮೇಲ್ಗಡೆ ಅಂತ. ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿ ಎಷ್ಟು ಅಂತಂದ್ರೆ ಒಂದು ದಿನಕ್ಕೆ ಯಾವ ವ್ಯಕ್ತಿ 2400 ಕ್ಯಾಲೋರಿಗಳಿಗಿಂತ ಕಡಿಮೆ ಆಹಾರವನ್ನ ಸೇವಿಸ್ತಾನೋ. 2000 ಕ್ಯಾಲೋರಿ ಅಂತಕ್ಕಂಥದ್ದು ಪೌಷ್ಟಿಕತೆಯ ಮಾಪನ, ಹೌದಾ, ಎಸ್ ಐ ಯೂನಿಟ್ ಅಂತ ಹೇಳ್ತೀವಿ. ಪೌಷ್ಟಿಕತೆಯನ್ನ ಯಾವ ಎಸ್ ಐ ಮಾನದಿಂದ ಅಳಿತೀವಿ ಅಂದ್ರೆ ಕಿಲೋ ಕ್ಯಾಲೋರಿಗಳಲ್ಲಿ ನಾವು ಅಳಿತೀವಿ. ಹಾಗಾಗಿ ಒಂದು ದಿನಕ್ಕೆ ಒಂದು ಗ್ರಾಮದೊಳಗಡೆ 2400 ಕ್ಯಾಲೋರಿಗಳಿಗಿಂತ ಕಡಿಮೆ ಆಹಾರವನ್ನು ಸೇವಿಸ್ತಾ ಇದ್ರು ಅಂತಾರೆ. ಇವ್ರಿಗೆ ಏನಂತ ಕರೀತಾರೆ ಅಂದ್ರೆ ಬಡವರು ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ವ್ಯಕ್ತಿ ನಗರ ಭಾಗದಲ್ಲಿ ಒಂದು ದಿನಕ್ಕೆ ಎಷ್ಟು ಅಂತಂದ್ರೆ 2100 ಕ್ಯಾಲೋರಿಗಳಿಗಿಂತ ಕಡಿಮೆ ಆಹಾರವನ್ನು ಸೇವಿಸಿದ್ರೆ ಅವ್ರಿಗೆ ಏನಂತ ಕರೀತಾರೆ ಅಂತಲ್ಲ, ಬಡವರು ಅಂತ ಕರೀತಾರೆ. ಸೊ ಬಡವರು ಅಂತ ಕರೀತಾರೆ. ಯಾಕಿಲ್ಲಿ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಕೊಡ್ತಾರೆ, ಯಾಕಿಲ್ಲಿ ನಗರ ಭಾಗದಲ್ಲಿ? ಅಲ್ಲ ಅಲ್ಲ, 79 ಅಲ್ಲಿ ವರದಿ ಕೊಡ್ತಾರೆ. ಆಮೇಲೆ 89 ಅಲ್ಲಿ ವರದಿ ಕೊಟ್ಟದ್ದು ಲಕಡವಾಲ್ ಅವರು, ಸಮಿತಿ ನೇಮಕ ಆಗುತ್ತೆ. ಅವ್ರು 93 ಅಲ್ಲಿ ತಮ್ಮ ವರದಿಯನ್ನ ಕೊಡ್ತಾರೆ. ಸೊ ನಗರ ಭಾಗದಲ್ಲಿ 2100, ಗ್ರಾಮೀಣ ಭಾಗದಲ್ಲಿ 2400. ಯಾಕೆ ಹಿಂಗ್ ವೇರಿಯೇಷನ್ಸ್ ಐತಿ ಅಂತಾರೆ, ಅತಿ ಹೆಚ್ಚು ಅಂದ್ರೆ ದೈಹಿಕವಾಗಿ ದುಡಿಯೋರು ಯಾರು ಅಂತಾರೆ, ಗ್ರಾಮೀಣ ಭಾಗದ ಜನ. ಸೊ ಅದಕ್ಕೆ ಇವ್ರಿಗೆ ಫುಡ್ ನೆಸೆಸಿಟಿ ಜಾಸ್ತಿ ಇರುತ್ತೆ. ನಗರ ಭಾಗದಲ್ಲಿ ಏನಾಗ್ತತಿ ಅಂದ್ರೆ ಫುಡ್ ನೆಸೆಸಿಟಿ ಕಡಿಮೆ ಇರುತ್ತೆ, ಅಂದ್ರೆ ಕುಂತಲ್ಲೇ ಕೆಲಸ ಮಾಡೋದ್ರಿಂದ ಸೊ ಫುಡ್ ನೆಸೆಸಿಟಿ ಅಷ್ಟು ಇರಂಗಿಲ್ಲ, ಪ್ರೋಟೀನ್ ಕಂಟೆಂಟ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ ಅಂತ ನಗರ ಭಾಗದಲ್ಲಿ ಕಡಿಮೆ ಕೊಡ್ತಾರೆ. ಬಟ್ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಜಸ್ಟ್ ಪೌಷ್ಟಿಕತೆ ಆಧಾರದ ಮೇಲ್ಗಡೆ ಬಡತನ ಶ್ರೀಮಂತರು ಅಂತ ಹೇಳ್ಬಿಟ್ಟು ಅಳತೆ ಮಾಡಕ್ಕ ಕಂಫರ್ಟೇಬಲ್ ಇರಂಗಿಲ್ಲ, ಮತ್ತಿನ್ನೊಂದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಮತ್ತೇನ್ ಮಾಡ್ತಾರೆ ಅಂತಂದ್ರೆ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಬಂದದ್ದು ಯಾರು ಅಂತಾರೆ, ಲಕ್ಕಡವಾಲ್ ಅವ್ರು ಬರ್ತಾರೆ. ಡಿಟಿ ಲಕ್ಕಡವಾಲ್ ಸಮಿತಿ ಅಂತ ಹೇಳ್ತೀವಿ. 1989ರೊಳಗಡೆ ಏನಾಗುತ್ತೆ ಅಂದ್ರೆ ಈ ಸಮಿತಿ ನೇಮಕ ಆಗುತ್ತೆ. ನಮ್ಮ ವರದಿ ಕೊಟ್ಟದ್ದು ಎಷ್ಟಲ್ಲಿ ಅಂತಂದ್ರೆ 1993ರಲ್ಲಿ ವರದಿ ಕೊಡ್ತಾರೆ. ಎಷ್ಟಲ್ಲಿ ಅಂತಂದ್ರೆ 1993ರಲ್ಲಿ ವರದಿ ಕೊಡ್ತಾರೆ. ಸೊ ಇವ್ರ ವರದಿ ಪ್ರಕಾರ ಏನಂತ ಹೇಳ್ತಾರೆ ಅಂತಂದ್ರೆ ಡಿಟಿ ಲಕ್ಕಡವಾಲ್ ಅವರು ಭಾರತದಲ್ಲಿ ಬಡತನ ರೇಖೆಯನ್ನ ಒಂದು ಆಧಾರ ಅಂಶವಾಗಿ ಇಟ್ಕೊಂಡು ಬಡತನ ರೇಖೆಯ ಆಧಾರದ ಮೇಲ್ಗಡೆ ಬಡತನವನ್ನ ಮಾಪನ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ಡಿಟಿ ಲಕ್ಕಡವಾಲ್ ಅಂತ ಹೇಳ್ತೀವಿ. ಸೊ ಬಡತನ ರೇಖೆಯ ಆಧಾರದ ಮೇಲ್ಗಡೆ ಬಡತನವನ್ನ ಮಾಪನ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ಡಿಟಿ ಲಕ್ಕಡವಾಲ್. ಏನಂಗಾದ್ರೆ ಬಡತನ ರೇಖೆ ಅಂತಾರೆ, ಎಕ್ಸಾಕ್ಟ್ ಆಗಿ ಯಾವ್ದಕ್ಕೆ ಹೇಳ್ತೀವಿ ಅಂತಂದ್ರೆ ನಡೆಯಪ್ಪ ರೌಂಡ್ ಆಗ್ಲಿಲ್ಲ. ಬೆಟರ್ ಅವಾಗಿನ್ಗಿಂತ. ಎಸ್, ಬಡತನ ರೀತಿ ಅಂದ್ರೆ ಯಾವ್ದಕ್ಕೆ ಹೇಳ್ತೀವಿ ಅಂತಂದ್ರೆ ಸಮಾಜದಲ್ಲಿ ಬಡವರು ಮತ್ತು ಶ್ರೀಮಂತರು ಅಂತ ಎರಡು ವರ್ಗಗಳಿದಾವೆ, ಹೌದಾ. ಸೊ ಶ್ರೀಮಂತರು ಅಂತ ಕರಿತೀವಿ ಒಂದ್ ವರ್ಗವನ್ನ, ಇನ್ನೊಂದು ವರ್ಗವನ್ನ ಏನಂತ ಕರಿತೀವಿ ಅಂದ್ರೆ ಬಡವರು ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಆರ್ಥಿಕತೆ ಒಳಗಡೆ
ಶ್ರೀಮಂತರು ಮತ್ತು ಬಡವರನ್ನ ಬೇರ್ಪಡಿಸ್ತಕ್ಕಂತ ಈ ರೇಖೆಗೆ ಏನಂತ ಕರಿತೀವಿ ಅಂತಂದ್ರ ಪವರ್ಟಿ ಲೈನ್ ಅಥವಾ ಬಡತನ ರೇಖೆ ಅಂತ ಕರಿತೀವಿ. ಹೌದಾ? ಬಡತನ ರೇಖೆ ಅಥವಾ ಪವರ್ಟಿ ಲೈನ್ ಅಂತ ಕರಿತೀವಿ. ಅಂದ್ರೆ ಆರ್ಥಿಕತೆಯಲ್ಲಿ ಶ್ರೀಮಂತರು ಮತ್ತು ಬಡವರನ್ನ ಬೇರ್ಪಡಿಸತಕ್ಕಂತ ಈ ರೇಖೆಗಳನ್ನ ಕರಿತೀವಿ ಅಂದ್ರೆ ಬಡತನ ರೇಖೆ ಅಂತ ಕರಿತೇವೆ. ಬಡತನ ರೇಖೆ ಅಂತ ಕರಿತೀವಿ. ಈ ಬಡತನ ರೇಖೆಗಿಂತ ಮೇಲ್ಭಾಗಕ್ಕೆ ಬರೋರನ್ನ ಏನಂತ ಕರಿತೀವಿ ಅಂತಾರೆ ಶ್ರೀಮಂತರು. ಇವರನ್ನ ಯಾವ್ದ್ರಿಂದ ಸೂಚಿಸಿವಿ ಅಂತಾರೆ ಎ ಪಿ ಎಲ್ ಕಾರ್ಡ್ ಇಂದ ಸೂಚಿಸಿವಿ. ಎ ಪಿ ಎಲ್ ಅಂತಂದ್ರೆ ಅಬೋವ್ ಪವರ್ಟಿ ಲೈನ್ ಅಂತ ಹೇಳ್ತೀವಿ. ಅಂದ್ರೆ ಬಡತನ ರೇಖೆಗಿಂತ ಮೇಲ್ಗಡೆ ಬರೋ ಶ್ರೀಮಂತರು ಇವರನ್ನ ಏನಂತ ಕರೀತಾರೆ ಅಂತಂದ್ರೆ ಎ ಪಿ ಎಲ್, ಅಂದ್ರೆ ಅಬೋವ್ ಪವರ್ಟಿ ಲೈನ್ ಅಂತ ಹೇಳ್ತೀವಿ. ಬಡತನ ರೇಖೆಗಿಂತ ಕೆಳಗಡೆ ಬರೋರನ್ನ ಬಡವರು ಅಂತ ಕರಿತೀವಿ. ಇವರನ್ನ ಯಾವ ಸಂಖ್ಯೆ ಯಾವ ಒಂದು ಕಾರ್ಡ್ ಇಂದ ಸೂಚಿಸ್ತಾರೆ ಅಂತಾರೆ ಬಿ ಪಿ ಎಲ್ ಕಾರ್ಡ್ ಇಂದ ಸೂಚಿಸ್ತಾರೆ, ಬಿಲೋ ಪವರ್ಟಿ ಲೈನ್ ಅಂತ ಹೇಳ್ತೀವಿ. ಇನ್ನ ಇದಕ್ಕಿಂತ ಕೆಳಗಡೆ ಬರೋರನ್ನ ಕಡು ಬಡವರು ಅಂತ ಸೂಚಿಸ್ತಾರೆ. ಈ ಕಡು ಬಡವರನ್ನ ಅಂತ್ಯೋದಯ ಅನ್ನ ಯೋಜನೆ ಅಂತಕ್ಕಂತ ಕಾರ್ಡ್ ಇಂದ ಸೂಚಿಸ್ತಾರೆ. ಸೌಂಡ್ ಬರ್ತಾ ಇಲ್ಲ, ಏನ್ ಎಕ್ಕೋ ಗೊತ್ತೈತಿ? ಏನ್ ಪ್ರಾಬ್ಲಮ್? ಸೌಂಡ್ ಕ್ಲಿಯರ್ ಇದೆ ಅಲ್ಲ? ಸೌಂಡ್ ಸೌಂಡ್ ಬರ್ತಾ ಇಲ್ಲ ನಮ್ಗೆ. ಹೇಳ್ರಿ ಬೇಗ. ಕ್ಲಿಯರ್ ಇದೆಲ್ಲ ವಾಯ್ಸು? ಹಾಗೆ ಸೊ ಅಂತ್ಯೋದಯ ಅನ್ನ ಯೋಜನೆಯನ್ನ ಕಡು ಬಡವರಿಗೆ ಸೂಚಿಸ್ತಾರೆ. ನಿಮ್ಮಲ್ಲಿ ಎಷ್ಟನ ಇದ್ದೀರಾ? ನಿಮ್ಮಲ್ಲಿ ಎಷ್ಟು ಫಸ್ಟ್ ಹೆಂಗಿತ್ತು ಅಂತಾರೆ, ರೂಲ್ ಹೆಂಗಿತ್ತು ಅಂತಂದ್ರೆ ಫಸ್ಟ್ ಫಸ್ಟ್ ಹೆಂಗ್ ಮಾಡ್ತಿದ್ರು ಅಂತಂದ್ರೆ 1 ಎಕರೆ ಜಮೀನನ್ನ ಹೊಂದಿರೋರಿಗೆ ಅಂತ್ಯೋದಯ ಅನ್ನ ಯೋಜನೆ, 1 ಎಕರೆಗಿಂತ ಹೆಚ್ಚು, ಹೌದಾ, ಅಂದ್ರೆ 3 ಎಕರೆ ತನ ಹೊಂದಿರೋರ್ಗೆ, 1 ಎಕರೆಗಿಂತ ಹೆಚ್ಚು 3 ಎಕರೆಗಿಂತ ಒಳಗಡೆ ಇರೋರನ್ನ ಏನಂತ ಕರಿತಾ ಇದ್ರು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಡ್ತಾ ಇದ್ರು. 3 ಎಕರೆಗಿಂತ ಹೆಚ್ಚಿಗೆ ಹೊಂದಿದವ್ರಿಗೆ ಯಾರು ಇತ್ತು ಅಂತಂದ್ರೆ ಎ ಪಿ ಎಲ್ ಕಾರ್ಡ್ ಇತ್ತು. ಬಟ್ ಇವಾಗ ಹೆಂಗಾಗೈತಿ ಅಂತಂದ್ರೆ 3 ಎಕರೆಗಿಂತ ಕಡಿಮೆ ಹೊಂದಿದವ್ರಿಗೆ, 3 ಎಕರೆಗಿಂತ ಕಡಿಮೆ ಇರೋರು ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಅನ್ನ ಯೂಸ್ ಮಾಡ್ತಾರೆ. 3 ಎಕರೆಗಿಂತ ಹೆಚ್ಚು 7 ಎಕರೆಗಿಂತ ಕಡಿಮೆ ಇತ್ತು ಅಂತಾರೆ ಬಿ ಪಿ ಎಲ್ ದಾರರು ಅಂತ ಹೇಳ್ತೀವಿ. 7 ಎಕರೆಗಿಂತ ಹೆಚ್ಚು ಹೊಲ ಇತ್ತು ಅಂತಾರೆ ಅವ್ರಿಗೇನಂತ ಹೇಳ್ತಾರೆ ಅಂದ್ರೆ ಎ ಪಿ ಎಲ್ ಕಾರ್ಡ್ ದಾರ ಅಂತ ಹೇಳ್ತೀವಿ. ಬಟ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ 7 ಎಕರೆಗಿಂತ ಹೆಚ್ಚಿಗೆ ಜಮೀನು ಇದ್ದು ಕೂಡ ನೀವು ಬಿ ಪಿ ಎಲ್ ಕಾರ್ಡ್ ಅನ್ನು ಹೊಂದಿದವ್ರು ಎಷ್ಟು ಜನ ಇದ್ದೀರಾ? ಆನೆಸ್ಟ್ ಆಗಿ ಒಪ್ಕೊಡ್ರಿ, 7 ಎಕರೆಗಿಂತ ಹೆಚ್ಚು ಜಮೀನು ಹೊಂದಿದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಯೂಸ್ ಮಾಡೋರು. ಎಸ್, ಎಷ್ಟು ಜನ ಇದ್ದೀರಾ? ಹೇಳಕ್ಕಿಂತ ಹೆಚ್ಚಿನ ಜನ ಬಿ ಪಿ ಎಲ್ ಕಾರ್ಡ್ ಇರಬೇಕು. ಬಟ್ ಬಿ ಪಿ ಎಲ್ ಎಲ್ಲ ಯೂಸ್ ಮಾಡೋರು ಎಷ್ಟು ಜನ ಇದ್ದಾರೆ? ಅದುರ್ ತಪ್ಪದು ತಿಳ್ಕೊಡ್ರಿ ನೀವು ತಪ್ಪೇನು ಅಂತ. ನೀವು ನಾಳೆಲ್ಲ ಪೊಲೀಸ್ ಆಫೀಸರ್ ಆಗೋರು, ನೀವು ಇದನ್ನೆಲ್ಲ ಖಂಡಿಸ್ಬೇಕು. ನೀವು ಸೊ ಡಿಟೇಲ್ ಲಕ್ಕಡವಾಲ್ ಸಮಿತಿ, ಸೊ ಡಿಟೇಲ್ ಲಕ್ಕಡವಾಲ್ ಸಮಿತಿ ಅಂತಕ್ಕಂಥದ್ದು ಅವಾಗಲೇ ಹೇಳಿದೆ 1989 ಏನಾಗುತ್ತೆ ಅಂದ್ರೆ ನೇಮಕ ಆಗುತ್ತೆ, 93 ವರದಿ ಕೊಡುತ್ತೆ. ವೈದ್ಯ ಅಲಗ ಸಮಿತಿ 1979 ನೇಮಕ ಆಗುತ್ತೆ, ಅಂಡ್ 1979 ನೇಮಕ ಆಗುತ್ತೆ. ತೆಂಡೂಲ್ಕರ್ ಸಮಿತಿ 2011-12 ಏನ್ ಮಾಡ್ತಾರೆ ಅಂತಾರೆ ನೇಮಕ ಮಾಡ್ತಾರೆ. ಇವ್ರೇನು ಅಂತಂದ್ರೆ ದೈನಂದಿನ ವೆಚ್ಚ ಮತ್ತು ಮಾಸಿಕ ವೆಚ್ಚದ ಆಧಾರದ ಮೇಲ್ಗಡೆ, ಅಂದ್ರೆ 1 ಡೇಗೆ ಎಷ್ಟ್ ಖರ್ಚ್ ಮಾಡ್ತಾರೆ, ದೈನಂದಿನ ವೆಚ್ಚ ಮತ್ತು ಮಾಸಿಕ ವೆಚ್ಚದ ಆಧಾರದ ಮೇಲ್ಗಡೆ ಬಡತನವನ್ನ ಮಾಪನ ಮಾಡಿದರು ಯಾರು ಅಂತಂದ್ರೆ
ಮಾನಸಿಕ ವೆಚ್ಚ ಅಂತ ಬರತ್ತೆ ನನ್ ಮಾಸಿಕ ವೆಚ್ಚ ಬರೋದ್ಬಿಟ್ಟು ಮಾಸಿಕ ವೆಚ್ಚದ ಆಧಾರದ ಮೇಲೆ ಬಡತನ ಅಪ್ಪಣ ಮಾಡಿದಾರೆ ಯಾರು ಅಂತಾರೆ? ತೆಂಡೂಲ್ಕರ್ ಸಮಿತಿ ಅಂತ ಹೇಳ್ತು ಸುರೇಶ್ ತೆಂಡೂಲ್ಕರ್, ನಾಟ್ ಸಚಿನ್ ತೆಂಡೂಲ್ಕರ್, ಸುರೇಶ್ ತೆಂಡೂಲ್ಕರ್ ಸಮಿತಿ. ಎಸ್, ನೆಕ್ಸ್ಟ್. ಅವಶ್ಯಕತೆಗಿಂತ ಹೆಚ್ಚಿನ ವ್ಯಕ್ತಿಗಳು ಒಂದೇ ಕಡೆ ಕೆಲಸ ಮಾಡ್ತಿದ್ರೆ ಏನಂತ ಕರೀತಾರೆ? ಅವಶ್ಯಕತೆಗಿಂತ ಹೆಚ್ಚಿನ ವ್ಯಕ್ತಿಗಳು ಒಂದೇ ಕಡೆ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಏನಂತ ಕರೀತಾರೆ? ಯಾವ ನಿರುದ್ಯೋಗ ಅಂತ ಕರೀತಾರೆ, ಯಾವ ನಿರುದ್ಯೋಗ ಅಂತ ಹೇಳ್ತು. ತಾಂತ್ರಿಕ ನಿರುದ್ಯೋಗ ಅಂದ್ರೆ ಟೆಕ್ನಿಕಲ್ ಅನ್ಎಂಪ್ಲಾಯ್ಮೆಂಟ್, ಆವರ್ತ ನಿರುದ್ಯೋಗ ಅಂತಂದ್ರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್, ಮಾರುವೇಷದ ನಿರುದ್ಯೋಗ ಅಂದ್ರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ರಚನಾತ್ಮಕ ನಿರುದ್ಯೋಗ ಅಂದ್ರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ತಪ್ಪು ಮಾಡಿದವ್ರು ಯಾರು? ಅವ್ರೆ ತಪ್ಪೇ ಮಾಡಿದವ್ರು ಇಲ್ಲ ಅಂದ್ರೆ ದೇವೇಂದ್ರ ಕೆ, ಇದನ್ನ ಸ್ವಲ್ಪ ಒಂಚೂರು ಐಡಿ ನೋಟ್ ಮಾಡ್ಕೋರಿದ್ದೇನೆ, ಇವ್ರ ಮೇಲೆ ಕಂಪ್ಲೇಂಟ್ ಮಾಡೋದು. ಇವ್ರ ಮೇ ಬಿ ಬಿಪಿಎಲ್ ಕಾರ್ಡ್ ದವ್ರು ಅನ್ಸತಿ, ಬಿಪಿಎಲ್ ಕಾರ್ಡ್ ಐತೆ ಅನ್ಸತಿ, 7ಕ್ಕಿಂತ ಹೆಚ್ಚಿದ್ರು ಕಂಪ್ಲೇಂಟ್ ಮಾಡ್ತೀನಿ. ಇಂಥ ಮಾತು ಬರಾಕತ್ತು ಅಂದ್ರೆ ಆಬ್ವಿಯಸ್ಲಿ ಎಸ್. ಸೊ ಯಾವುದು ಅಂತಂದ್ರ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ್ದು ಅಂತಂದ್ರ, ಯಾವ್ದು ಅಂತಂದ್ರ ಮಾರುವೇಷದ ನಿರುದ್ಯೋಗ. ಮಾರುವೇಷದ ನಿರುದ್ಯೋಗ ಅಂದ್ರೂ ಒಂದೇ, ಮರೆ ಮಾಚಿದ ನಿರುದ್ಯೋಗ ಅಂದ್ರೂ ಒಂದೇ. ಮರೆ ಮಾಚಿದ ನಿರುದ್ಯೋಗ ಅಂದ್ರೂ ಒಂದೇ, ಮಾರುವೇಷದ ನಿರುದ್ಯೋಗ ಅಂದ್ರೂ ಒಂದೇ, ಮರೆ ಮಾಚಿದ ನಿರುದ್ಯೋಗ ಅಂದ್ರೂ ಒಂದೇ. ಫಸ್ಟ್ ಕ್ಲಾಸಾ? ಓಕೆ, ವೆಲ್ಕಮ್ ಟು ಅವರ್ ಕ್ಲಾಸ್ ದಿವ್ಯ. ಸೊ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಮಾರುವೇಷದ ನಿರುದ್ಯೋಗ ಅಂದ್ರೂ ಒಂದೇ, ಮರೆ ಮಾಚ. ಇವಂಚೂರು ಕ್ಲಾರಿಫಿಕೇಶನ್ ಮಾಡ್ಕೊರಿ, ಯಾಕಂದ್ರೆ ನಿರುದ್ಯೋಗಗಳ ಮೇಲ್ಗಡೆ ಒಂದು ಕ್ವಶನ್ ಕೇಳಿ ಕೇಳ್ತಾನೆ. ಸೊ ಒಂದು ತಾಂತ್ರಿಕ ನಿರುದ್ಯೋಗ. ತಾಂತ್ರಿಕ ನಿರುದ್ಯೋಗ ಅಂತಂದ್ರೆ ಯಾವ್ದಕ್ಕೆ ಹೇಳ್ತೀವಿ ಅಂತಂದ್ರೆ, ತಾಂತ್ರಿಕ ನಿರುದ್ಯೋಗ ಅಂತಂದ್ರೆ ಇವಾಗ ತಂತ್ರಜ್ಞಾನ ಹೆಚ್ಚಾದಂಗೆ ಹೆಚ್ಚಾದಂಗೆ, ಓಕೆ, ಟೆಕ್ನಾಲಜಿ ಬೆಳೆದಂಗೆ ಬೆಳೆದಂಗೆ ಅದರಿಂದ ಮೆರಿಟ್ಸು ಇದೆ, ಡಿಮೆರಿಟ್ಸು ಇದೆ. ತಂತ್ರಜ್ಞಾನ ಅಭಿವೃದ್ಧಿ ಆದಂಗಾದಂಗೆ, ತಂತ್ರಜ್ಞಾನ ಅಭಿವೃದ್ಧಿ ಆದಂಗಾದಂಗೆ ಏನ್ ಮಾಡ್ತಾರೆ ಅಂತಂದ್ರೆ ನಿರುದ್ಯೋಗ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಇತ್ತೀಚೆಗೆ ಈಗಲ್ ಅಂತಕ್ಕಂಥ ಕಂಪ್ನಿ ಎಲ್ಲಿದ್ವು ಅಂತಂದ್ರೆ ಗುಜರಾತಿಲ್ಲು. ಇತ್ತೀಚೆಗೆ ಈಗಲ್ ಅಂತಕ್ಕಂತಹ ಕಂಪ್ನಿ ಗುಜರಾತದು ಏನ್ ಏನ್ ಮಾಡ್ತು ಅಂತಂದ್ರೆ, ಇತ್ತೀಚೆಗೆ ರೋಬೋಟಿಕ್ ಶಿಕ್ಷಕನನ್ನ ಸ್ಟಾರ್ಟ್ ಮಾಡ್ತು. ಹೌದಾ, ರೋಬೋಟಿಕ್ ಶಿಕ್ಷಕನನ್ನ ಸ್ಟಾರ್ಟ್ ಮಾಡ್ತು. ಮತ್ತೆ ನಾವು ಮಾಡೋ ಕೆಲಸನ ರೋಬೋಟ್ ಮಾಡಕತ್ತು ಅಂತಂದ್ರೆ ನಾವೆಲ್ಲ ಏನಾಗ್ಬಿಡ್ತೀವಿ ಅಂದ್ರೆ ನಿರುದ್ಯೋಗಿಗಳಾಗ್ಬಿಡ್ತೀವಿ. ಹೌದಾ, ನಮ್ಮ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಒಂದ್ ಮಷಿನ್ ಕೆಲಸ ಮಾಡಕತ್ತತಿ ಅಂತಂದ್ರೆ, ಮತ್ತೆ ಟೀಚರ್ಸ್ ಏನಾಗುತ್ತೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದಾನೆ. ಹೌದಾ, ಇವೆಲ್ಲ ಡೆವಲಪ್ಮೆಂಟ್ ಆಗೋದು ಎದ್ರಿಂದ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದಾನೆ. ಎಸ್, ಸೊ ರೋಬೋಟಿಕ್ ಶಿಕ್ಷಕನನ್ನ ಜಾರಿಗೆ ತಂತು ಅನ್ಕೊಡ್ರಿ, ಜಾರಿಗೆ ತಂದಿದೆ ಈಗಲ್ ಅಂತಕ್ಕಂಥ ಕಂಪ್ನಿ. ಮತ್ತೊಬ್ಬ ಶಿಕ್ಷಕ ಪಾಠ ಮಾಡ್ತಕ್ಕಂಥ ಪ್ಲೇಸ್ ಒಳಗಡೆ ರೋಬೋಟ್ ಬಂದ್ಬಿಡ್ತು ಅಂತಂದ್ರೆ, ಅವಾಗ ಶಿಕ್ಷಕನ ವೃತ್ತಿ ಏನಾಗ್ಬಿಡ್ತತಿ ಅಂದ್ರೆ, ಶಿಕ್ಷಕ ತನ್ನ ಕೆಲಸವನ್ನ ಕಳ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಇದೇ ರೀತಿ ಬ್ಯಾಂಕಿಂಗ್ ಸಿಸ್ಟಮ್ ಒಳಗಡೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗಡೆ ಫಸ್ಟ್ ಟೈಮ್ ರೋಬೋಟಿಕ್ ತಂತ್ರಜ್ಞಾನ ಅಳವಡಿಸ್ಕೊಳ್ತಾರೆ, 2016 ಒಳಗಡೆ ಅಳವಡಿಸ್ಕೊಂಡ್ರು. ಮತ್ತೆ ಒಬ್ಬ ಮನುಷ್ಯ ಮಾಡ್ತಕ್ಕಂಥ ಕೆಲಸನ ರೋಬೋಟ್ ಮಷೀನ್ ಇಂದ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಆಬ್ವಿಯಸ್ಲಿ ಒಬ್ಬ ಮನುಷ್ಯನ ಕೆಲಸ ಏನ್ ಮಾಡುತ್ತೆ ಅಂದ್ರೆ ಮಷೀನ್ ಕಸ್ಕೊಳ್ಳುತ್ತೆ. ಅಂಡ್ ಅಷ್ಟೇ ಯಾಕೆ, ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಎಲ್ಲ ಕಡೆನೂ ಕಂಪ್ಯೂಟರ್ಸ್ ಗಳು ಸಿಕ್ಕಾಪಟ್ಟಿ ಡೆವಲಪ್ಮೆಂಟ್ ಆಗ್ಬಿಟ್ಟವೆ. ಸೊ ಎಲ್ಲರೂ ಕಂಪ್ಯೂಟರ್ ಗಳನ್ನ ಹುಟ್ಟಿದ ಮಗು ಕೂಡ ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರುತ್ತೆ ಈಗ. ಸೊ ಅಷ್ಟು ಟೆಕ್ನಾಲಜಿ ಏನಾಗೈತಿ ಅಂದ್ರೆ ಇಂಪ್ರೂವ್ಮೆಂಟ್ ಆಗಿದೆ. ಅವಾಗೆಲ್ಲ ಏನಾಗ್ತಿತ್ತು ಅಂತಾರೆ, ಟೈಪಿಸ್ಟ್ ಗಳಂತ ಇರ್ತಿದ್ರು, ಸೆಕೆಂಡ್ PUC ಮುಗಿಸ್ಕೊಂಡ ಮೇಲೆ 6 ಮಂತ್ಸ್ ಅನ್ನ ಕೋಚಿಂಗ್ ತಗೊಂಡ್ ಬಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ 6 ಮಂತ್ಸ್ ಅದ್ರ ಬಗ್ಗೆ ಟ್ರೈನಿಂಗ್ ತಗೊಂಡ್ ಬಂದು ಟೈಪಿಸ್ಟ್ ಹುದ್ದೆನ ಸೇರ್ತಾ ಇದ್ರು. ಹೌದಾ, ಸೊ ಆದ್ರಿಂದ ಇವಾಗ ಏನಾಗ್ಬಿಟ್ಟತಿ ಅಂತಂದ್ರೆ, ಸೊ ಅದರಿಂದ ಇವಾಗ ಏನಾಗ್ಬಿಟ್ಟತಿ ಅಂತಂದ್ರೆ ಎಲ್ಲರೂ ಅವ್ರವ್ರ ಕೆಲಸ ಅವರು ಟೈಪಿಂಗ್ ಅನ್ನ ಅವರೇ ಮಾಡ್ಕೊಳ್ತಾರೆ, ಹೆಚ್ಚಾಗಿ ಜಾಸ್ತಿ ಯಾರು ಟೈಪಿಸ್ಟ್ ಕಡೆ ಹೋಗಂಗಿಲ್ಲ. ಎಲ್ಲೋ ಟೈಪಿಸ್ಟ್ ಗಳನ್ನ ಹೆಚ್ಚಾಗಿ ನೋಡ್ತೀವಿ ಅಂದ್ರೆ ಈ ತಹಸೀಲ್ ಆಫೀಸ್ ಗಳು ಅಂತ ಇರ್ತವೆ, ಅದ್ರ ಮುಂದೆ ಮಾತ್ರ ಗೌರ್ಮೆಂಟ್ ಆಫೀಸ್ ಗಳ ಮುಂದೆ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಟೈಪಿಸ್ಟ್, ಯಾಕಂದ್ರೆ ಅಲ್ಲಿ ನೋಟ್ರಿ ಮಾಡೋದಿರ್ಸುತ್ತೆ, ಪ್ಲಸ್ ಅಲ್ಲಿ ಏನಾಗಿರ್ತೈತಿ ಅಂದ್ರೆ ಟೈಪಿಂಗ್ ಮಾಡೇ ತಗೊಂಡು ಹೋಗೋದಿರುತ್ತೆ. ಸೊ ಹಾಗಾಗಿ ಅಷ್ಟೇ ಕಂಡು ಬರ್ತಾರ ಹೊರತು ಉಳಿದ ಎಲ್ಲ ಕಡೆ ನಾವು ಟೈಪಿಸ್ಟ್ ಗಳ ಕೆಲಸಗಳು ಏನಾಗಿತ್ತು ಅಂದ್ರೆ ಕಡಿಮೆ ಆಗ್ತದವ, ಯಾಕಂದ್ರೆ ಇದು ಕೂಡ ಟೆಕ್ನಾಲಜಿಯಿಂದ ಬಂದಿರೋದು.
ಸಲ್ ಕನ್ನಡಿಗ ಜೈ ಅಂತ ಅವ್ರು ಹೇಳ್ತಿದ್ದಾರೆ. ನ್ಯೂಸ್ ರಿಪೋರ್ಟರ್ ಆಬ್ವಿಯಸ್ಲಿ ಎಲ್ಲ ನ್ಯೂಸ್ ರಿಪೋರ್ಟರ್ ಇವಾಗ ಮತ್ತೆ ಅವ್ರ ಕೆಲಸ ಯಾರು ಕಸ್ಕೊಳಕತ್ತಾರ ಅಂದ್ರೆ ಯೂಟ್ಯೂಬ್ ಪ್ಲಸ್ ಇವೆಲ್ಲ ನ್ಯೂಸ್ ಚಾನೆಲ್ಸ್ ಗಳು ಅಂದ್ರೆ ಏನು ಆನ್ಲೈನ್ ಸಿಸ್ಟಮ್ ಬಂದ್ಬಿಟ್ಟತ್ತೋ ಅವಾಗ ಏನಾಗತ್ತೈತಿ ಅಂದ್ರೆ ರಿಪೋರ್ಟರ್ಸ್ ಹೆಚ್ಚಾಗತ್ತಾರ ಇಲ್ಲ ಅಂತಲ್ಲ, ಬಟ್ ಎಲ್ಲಾನು ಆನ್ಲೈನ್ ಒಳಗೆ ಆಗೋದ್ರಿಂದ ಸೊ ಮ್ಯಾಗಝೀನ್ಸ್ ರೆಫರೇಷನ್ ಆಗಿರ್ ಮ್ಯಾಗಝೀನ್ ರೆಫರ್ ಮಾಡೋದಾಗಿರ್ಬೋದು ಅಥವಾ ನ್ಯೂಸ್ ಪೇಪರ್ ರೆಫರ್ ಮಾಡೋದಾಗಿರ್ಬೋದು ಬಹಳಷ್ಟು ಕಡಿಮೆ ಆಗ್ಬಿಟ್ಟತ್ತಿ ಇವಾಗ. ಜಸ್ಟ್ ಟೈಪ್ ಮಾಡೋದು ಕೂಡ ಜನರಿಗೆ ಏನಾಗೈತಿ ಅಂದ್ರೆ ಕಷ್ಟ ಇವಾಗ. ಮತ್ತೆ ಸ್ಪೀಕರ್ ಇರುತ್ತೆ, ಸ್ಪೀಕರ್ ಮೇಲೆ ಕ್ಲಿಕ್ ಮಾಡ್ತಾರೆ, ಹೇಳ್ತಾರೆ ಬಾಯಿಂದ, ಆಯ್ತು ಆಟೋಮೆಟಿಕ್ ಎಲ್ಲ ಅದ್ರೊಳಗೆ ಈ ಒಂದು ಕಂಪ್ಲೀಟ್ ಆಗಿ ಈ ರೀತಿ ಟೆಕ್ನಾಲಜಿಗಳನ್ನ ಬಳಸೋದ್ರಿಂದ ಒಮ್ಮೆಲೆ ಏನಾಗ್ತತಿ ಅಂತಂದ್ರೆ ನಿರುದ್ಯೋಗದ ಪ್ರಮಾಣ ಇನ್ನೂ ಹೆಚ್ಚಾಗ್ತಾ ಇದೆ. ನಿರುದ್ಯೋಗದ ಪ್ರಮಾಣ ಏನಾಗ್ತತಿ ಅಂತಂದ್ರೆ ಚಾಟ್ ಜಿಪಿಟಿ ಎಲ್ಲ ಬಂದ್ಬಿಡ್ತು, ಸೊ ಬಂದ್ಬಿಟ್ಟು ಮತ್ತಿಷ್ಟು ಏನಾಗಿತ್ತು ಅಂತಂದ್ರೆ ಕೆಲಸದ ಪ್ರಮಾಣವನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಎಸ್, ಇನ್ನ ಆವರ್ತ ನಿರುದ್ಯೋಗ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳು, ಇದು ಒಂಚೂರು ಕೇಳಿಸ್ಕೊಡ್ರಿ ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆವರ್ತ ನಿರುದ್ಯೋಗ ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಆರ್ಥಿಕ ಚಟುವಟಿಕೆಗಳ ಏರಿಳಿತದಿಂದ ಅಂತ ಹೇಳ್ತು. ಆರ್ಥಿಕ ಚಟುವಟಿಕೆಗಳ ಏರಿಳಿತದಿಂದ, ಆರ್ಥಿಕ ಚಟುವಟಿಕೆಗಳ ಏರಿಳಿತದಿಂದ, ಆರ್ಥಿಕ ಚಟುವಟಿಕೆಗಳ ವೀರೇಶ್ ಅವರು ಇವಾಗ ಮಾಡ್ತಿರೋದು ಪ್ಲಸ್ ಕ್ಲಾಸ್ ಅಲ್ಲಿ ಪಿ ಎಸ್ ಆಗಂತದ್ದು 20 ಡೇಸ್ ಕ್ರ್ಯಾಶ್ ಕೋರ್ಸ್ ಮಾತ್ರ, ಅಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಹೈಲೈಟ್ ಚಾಪ್ಟರ್ಸ್ ಗಳನ್ನ ಮಾತ್ರ ಹೇಳ್ತೇವೆ. ಲಾಸ್ಟ್ ಟೈಮ್ ಮಾಡಿದ್ದು ಪಿ ಸಿ ಬ್ಯಾಚ್ ಅಂತ ಮಾಡಿದ್ದೆ ನೋಡಿ, ನಾನು ಯಾವುದು ಕೆ ಎಸ್ ಕ್ಲಾಸಿಗೆ ಕೆ ಎಸ್ ಲೆವೆಲ್ ಗೆ ಇನ್ನೂ ಆಗಿಲ್ಲ. ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತ್ ನವೆಂಬರ್, ಇದು ಡಿಸೆಂಬರ್ ಅಲ್ಲಿ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಕೆ ಎಸ್. ಅವಾಗ ಏನಾಗಿದೆ ಅಂದ್ರೆ ಕೆ ಎಸ್ ಎಕನಾಮಿಕ್ಸ್ ಅಲ್ಲಿ ತಗೊಳ್ಳಿ, ಇವಾಗ 20 ಡೇಸ್ಗೆ ಅವ್ರಿಗೆ ರಿವಿಸನ್ ಅಂತ 20 ಡೇಸ್ ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇರೋದು, ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಗಳನ್ನ ಹೇಳ್ತಾ ಹೋಗ್ತೇವೆ. ಬಟ್ ಇನ್ ಡೆಪ್ತ್ ಆಗಿ ಬೇಕು ಅಂದ್ರೆ ಕೆ ಎಸ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಸೊ ಅದ್ರಲ್ಲಿ ಎಕನಾಮಿಕ್ಸ್ ಏನ್ ಹೇಳ್ತೀವೋ ಅದು ಇಂಪಾರ್ಟೆಂಟ್ ಕೆ ಎಸ್ ಲೆವೆಲ್ ಹೇಳ್ಬೇಕು ಅಂದ್ರೆ. ಇವಾಗ ಯಾವುದು ನಾನು ಜಾಯ್ನ್ ಆದ್ಮೇಲೆ ಅಲ್ಲಿ ಅವ್ರು ಕೆ ಎಸ್ ಬ್ಯಾಚ್ ಅಂದ್ರೆ ನಾನು ತಗೊಂಡಿಲ್ಲ ಯಾವ್ದು ಎಕನಾಮಿಕ್ಸ್ ಕೆ ಎಸ್ ಬ್ಯಾಚ್ಗೆ, ಸೊ ನಾನು ಬಂದ್ಮೇಲೆ ಇನ್ನು ಕೆ ಎಸ್ ಬ್ಯಾಚ್ ಅದನ್ನು ಸ್ಟಾರ್ಟ್ ಆಗಿಲ್ಲ ಅವ್ರದಲ್ಲಿ. ಪಿ ಸಿ ಪಿ ಎಸ್ ಇದಾವೆ, ಆಮೇಲೆ ಈ ಕಡೆ ರೆವಿನ್ಯೂ ಲಾ ಸ್ಟಾರ್ಟ್ ಆಗಿತ್ತು ಅಂದ್ರೆ ವಿಲೇಜ್ ಅಕೌಂಟ್ ಉಂಟು, ಸೊ ಎಮ್ ಟಿ ಎಸ್ ಸ್ಟಾರ್ಟ್ ಇದು ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿಟಿ, ಇದು ನಿಮ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಸಿ ಟಿ ಓಕೆ ಅದನ್ನ ಕರೆದಿದ್ರು ಸಿ ಟಿ ಎಲ್ಗೆ ಮಾಡ್ತೀನಿ ಆಪಲ್. ಆರ್ಥಿಕ ಚಟುವಟಿಕೆಗಳ ಏರಿಳಿತದಿಂದ ಏನಾದರೂ ನಿರುದ್ಯೋಗ ಸಮಸ್ಯೆ ಹೆಚ್ಚಾಯ್ತು ಅಂತಂದ್ರೆ ಅದಕ್ಕೇನಂತ ಕರಿತಾರೆ ಅಂತಂದ್ರೆ ಆವರ್ತ ನಿರುದ್ಯೋಗ ಅಂತ ಕರೀತಾರೆ. ಸೊ ಹಂಗಾಗಿ ಏನ್ ಆರ್ಥಿಕ ಚಟುವಟಿಕೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಉತ್ಪಾದನೆ ಅನ್ನೋದು ಏನಾಗತ್ತತಿ ಅಂತಂದ್ರೆ, ಉತ್ಪಾದನೆ ಅನ್ನೋದು ಏನಾಗತ್ತತಿ ಅಂತಂದ್ರೆ ಒಂದ್ ಆರ್ಥಿಕ ಚಟುವಟಿಕೆ. ಹೌದಾ, ಉತ್ಪಾದನೆ ಅಂತಕ್ಕಂಥದ್ದು ಒಂದು ಆರ್ಥಿಕ ಚಟುವಟಿಕೆ. ಇನ್ ಕೇಸ್ ಉತ್ಪಾದನೆ ಕಡಿಮೆ ಆಯ್ತು ಅಂತಂದ್ರೆ ಇದರಿಂದ ನಿರುದ್ಯೋಗ ಅವಕಾಶಗಳು ಏನಾಗ್ತಾವ ಅಂದ್ರೆ ಹೆಚ್ಚಾಗ್ತಾ ಹೋಗ್ತವೆ. ಹೆಂಗೆ ಅಂತಂದ್ರೆ, ಒಂದು ಫ್ಯಾಕ್ಟರಿ ಇರುತ್ತೆ, ಫ್ಯಾಕ್ಟರಿ ಒಳಗಡೆ 1,000 ಬಟ್ಟೆ ತಯಾರು ಮಾಡಕತ್ತಾರೆ ಅನ್ಕೊಂಡು, ಒಂದು ಫ್ಯಾಕ್ಟರಿ ಇರುತ್ತೆ, ಫ್ಯಾಕ್ಟರಿ ಒಳಗಡೆ 1,000 ಬಟ್ಟೆಗಳನ್ನ ತಯಾರು ಮಾಡಕತ್ತಾರ, ಈ 1,000 ಬಟ್ಟೆ ತಯಾರು ಮಾಡುವತ್ನಾಗ 100 ಜನ ಕೆಲಸ ಮಾಡ್ತಿರ್ತಾರೆ. ಉತ್ಪಾದನೆ ಹೆಚ್ಚಿರುತ್ತೆ, 100 ಜನ ಕೆಲಸ ಮಾಡ್ತಿರ್ತಾರೆ. ಇದೇ 1,000 ಬಟ್ಟೆ ಬದಲಿ ಅವ್ರೇನಾದ್ರು ಎಸ್ 1,000 ಬಟ್ಟೆ ತಯಾರು ಮಾಡುವಾಗ 100 ಜನ ಕೆಲಸ ಮಾಡ್ತಿರ್ತಾರೆ, ಆ ಸಮಯದೊಳಗಡೆ ಫ್ಯಾಕ್ಟರಿ 100 ಬಟ್ಟೆ ತಯಾರು ಮಾಡಕ್ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ಅವಾಗ 10 ಜನ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಉತ್ಪಾದನೆ ಕಡಿಮೆ ಆದಂಗೆ ಕಡಿಮೆ ಆದಂಗೆ ಉದ್ಯೋಗಾವಕಾಶಗಳ ಪ್ರಮಾಣ ಕೂಡ ಏನಾಗ್ತಾವು ಅಂತಂದ್ರೆ ಕಡಿಮೆ ಆಗ್ತಾ ಹೋಗ್ತವೆ. ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ COVID-19 ಸಿಚುವೇಶನ್ ಆದಾಗ, ಸೊ ಕೋವಿಡ್ ಪ್ಯಾಂಡಮಿಕ್ ಏನ COVID-19 ಪ್ಯಾಂಡಮಿಕ್ ಏನಾಗ್ತತ್ತೋ, ಸೊ ಪ್ಯಾಂಡಮಿಕ್ ಆದಾಗ ಏನಾಗ್ತತಿ ಅಂತಂದ್ರೆ COVID-19 ಪ್ಯಾಂಡಮಿಕ್ ಆದಾಗ ಎಲ್ಲರೂ ಆಲ್ಮೋಸ್ಟ್ ಆಲ್ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಎಲ್ಲನೂ ಏನ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಆಲ್ ಆಚೆ ಬಂದ್ರು, ಅಂದ್ರೆ ಕೆಲಸ ಬಿಟ್ಬಿಟ್ಟು ಆಚೆ ಕೆಲಸ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ದೇಶದ ಎಕನಾಮಿಕ್ ಕೊರತೆ ಧಕ್ಕೆ ಆಗಿರುತ್ತೆ, ಎಕನಾಮಿಕ್ ಕೊರತೆ ಆದಾಗ ಆದಾಯ ಬರ್ತಕ್ಕಂಥ ಸೋರ್ಸಸ್ ಏನಾಗಿರ್ತಾವ ಅಂದ್ರೆ ಕಡಿಮೆ ಆಗ್ತವೆ. ಸರ್ಕಾರ ತರ ಆದಾಯ ಇರಂಗಿಲ್ಲ, ಫ್ಯಾಕ್ಟ್ರಿಗಳ ಪ್ರೊಡಕ್ಷನ್ ಇರಂಗಿಲ್ಲ, ಸೊ ಜನರಿಗೆ ಪೇಮೆಂಟ್ ಕೂಡ ಏನಾಗ್ತತಿ ಅಂತಂದ್ರೆ ಆ ಸಂದರ್ಭದಲ್ಲಿ ಕಷ್ಟ ಆಗಿರುತ್ತೆ. ಆದ್ರಿಂದ ಕಂಪ್ನಿ ಕೆಲಸ ಮಾಡ್ತಕ್ಕಂಥ ಎಷ್ಟೊಂದೆಲ್ಲ ಎಂಪ್ಲಾಯೀಸ್ ಗಳನ್ನ ಏನ್ ಮಾಡಿದ್ರು ಅಂತಾರೆ ಹೊರಗಾಗ್ತಾರೆ. ಸೊ ಹಾಗಾಗಿ ಎಸ್, ಸೊ ಹಾಗಾಗಿ ಈ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ಏರಿಳಿತದಿಂದ ಧಕ್ಕೆ ಬಂದಾಗ ಮಾತ್ರ ಉಂಟಾಗ್ತಕ್ಕಂಥದ್ದು ಯಾವುದು ಅಂತಾರ ಆವರ್ತ ನಿರುದ್ಯೋಗ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಏನದು ಅಂತಂದ್ರೆ ಮಹಾವಯಸ್ಸಾದ ನಿರುದ್ಯೋಗ ಅಂತ ಹೇಳ್ತೀವಿ. ಇದೇ ಕ್ವಶನ್ ಆಗಿರೋದು, ಅವಶ್ಯಕತೆಗಿಂತ ಹೆಚ್ಚಿನ ವ್ಯಕ್ತಿಗಳು ಒಂದ ಕಡೆ ಕೆಲಸ ಮಾಡ್ತಿದ್ರು ಅಂತಂದ್ರ ಮಾರುವೇಷದ ನಿರುದ್ಯೋಗ ಅಂತ ಹೇಳ್ತೀವಿ. ಅವಶ್ಯಕತೆಗಿಂತ ಹೆಚ್ಚಿನ ವ್ಯಕ್ತಿಗಳು ಅಂತಂದ್ರೆ, ಸೊ ಅವಶ್ಯಕತೆಗಿಂತ ಹೆಚ್ಚಿನ ವ್ಯಕ್ತಿಗಳು ಅಂತಂದ್ರೆ ಎಸ್, ಅವಶ್ಯಕತೆಗಿಂತ ಹೆಚ್ಚಿನ ವ್ಯಕ್ತಿಗಳು ಅಂತಂದಾಗ
ಸೊ ಇಲ್ಲಿ ಒಂದು ಗರ್ಣಿ ಕೃಷ್ಣಮೂರ್ತಿ ಅವ್ರು ತಗೋರಿ, ಗರ್ಣಿ ಕೃಷ್ಣಮೂರ್ತಿ ಅವ್ರು ತಗೋರಿ ಬೆಟ್ರ್. ಎಸ್, ಇಲ್ಲಿ ಆವರ್ತನ ಇದು ಮರೆಮಾಚಿದ ಅಥವಾ ಮಾರುವೇಷ ನಿರುದ್ಯೋಗ ಅಂತಂದಾಗ ಒಂದ್ ಹೊಲದೊಳಗಡೆ ನಾಲ್ಕು ಜನ ಕೂಲಿ ಕೆಲಸ ಮಾಡ್ಬೇಕಿರುತ್ತೆ. ಅದನ್ನ ನಾಲ್ಕು ಜನ ಕೂಲಿ ಕೆಲಸ ಮಾಡಿದ್ರೆ ಕೂಲಿ ಕೆಲಸ ಮುಗಿದು ಹೋಗ್ತಿರುತ್ತೆ. ಬಟ್ ನಾಲ್ಕು ಜನ ಮಾಡ್ತಕ್ಕಂಥ ಕೆಲಸನ 8 ಜನ ಮಾಡೋದು, ನಾಲ್ಕು ಜನ ಮಾಡ್ತಕ್ಕಂಥ ಕೆಲಸನ 12 ಜನ ಮಾಡೋದು, ಸೊ ಈ ರೀತಿ ಆಗ್ತಾ ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ಮಾರಿಮಾಚದ ನಿರುದ್ಯೋಗ ಉಂಟಾಗತ್ತೆ. ಅಂದ್ರೆ ಅವಶ್ಯಕತೆ ಸ್ವಲ್ಪ ಇರುತ್ತೆ, ಬಟ್ ಅದ್ರೊಳಗಡೆ ಏನ್ ಮಾಡೋದು ಅಂದ್ರೆ ಹೆಚ್ಚಿನ ಜನ ಕೆಲಸ ಮಾಡೋದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಮಾರುವೇಷದ ನಿರುದ್ಯೋಗ ಅಂತ ಕರೀತಾರೆ, ಅಥವಾ ಮರೆಮಾಚಿದ ನಿರುದ್ಯೋಗ ಅಂತ ಹೇಳ್ತಾರೆ. ಇನ್ನ ಅದು ಬಿಟ್ರೆ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಇನ್ನೊಂದು ಅಂತಂದ್ರೆ ರಚನಾತ್ಮಕ ನಿರುದ್ಯೋಗ ಅಂತ ಹೇಳ್ತೀವಿ. ಹೌದಾ, ಯಾವ್ದು ಅಂತಂದ್ರೆ ರಚನಾತ್ಮಕ ನಿರುದ್ಯೋಗ ಅಂತ ಹೇಳ್ತೀವಿ. ಹಂಗಂದ್ರೆ ಏನ್ ರಚನಾತ್ಮಕ ನಿರುದ್ಯೋಗ ಅಂತಂದ್ರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಿರ್ತಾನೆ ಅಂತಂದ್ರ ಕುಂಬಾರಿಕೆಯಿಂದ ಗಡಿಗೆಕ್ಕೆ ತಯಾರು ಮಾಡ್ಕೊಂಡು ತನ್ನ ಊರಲ್ಲಿ ತಾನಿರ್ತಾನೆ, ಆರಾಮ್ಸೆ ಕೆಲಸ ಮಾಡ್ತಿರ್ತಾನೆ. ಅವ್ನ್ ಚಿಕ್ಕ ವಯಸ್ಸಿಂದನು ಅವನ ಕೌಶಲ್ಯ ಯಾವ್ದೈತಿ ಅಂತಾರ ಕುಂಬಾರಿಕೆ ಒಳಗಡೆ ಮಡಿಕೆ ಮಾಡ್ತಕ್ಕಂತ ಕೌಶಲ್ಯ ಅವನಿಗಿದೆ. ಇಂಥ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ಫ್ಯಾಕ್ಟ್ರಿ ಒಳಗಡೆ ಮಡಿಕೆ ಮಾಡಕ್ ಹೇಳಿದಾಗ ಆ ವ್ಯಕ್ತಿ ಏನಾಗ್ತತಿ ಅಂತಂದ್ರ ಅವನಿಗೆ ಕೆಲಸ ಬರದೆ ಆ ವ್ಯಕ್ತಿ ಏನಾಗ್ತಾನೆ ಅಂತಾರ ಆ ಕೆಲಸ ಬಿಟ್ಟು ಹೊರಗೆ ಬರ್ತಾನೆ. ಅಂದ್ರೆ ಒಬ್ಬ ವ್ಯಕ್ತಿಯ ಕೌಶಲ್ಯಕ್ಕೆ ಸಂಬಂಧಪಟ್ಟಂಗೆ ಅವನ ನಾಲೆಜ್ಗೆ ಸಂಬಂಧಪಟ್ಟಂಗೆ ಮಾತ್ರ ಕೆಲಸ ಮಾಡಿದ ಮನುಷ್ಯ ಕೆಲಸ ಮಾಡ್ತಾನೆ ಹೊರತು ಅದಕ್ಕಿಂತ ಹೆಚ್ಚಿನ ಕೆಲಸ ಏನಾಗ್ತತಿ ಅಂದ್ರೆ ಮನುಷ್ಯನಿಗೆ ಮಾಡಕ್ ಆಗಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗ್ತತಿ ಅಂತಾರ ಒಬ್ಬ ಕೌಶಲ್ಯಕ್ಕೆ ಸಂಬಂಧಪಟ್ಟಂಗೆ ಕೌಶಲ್ಯದ ಕೊರತೆಯಿಂದ ಉಂಟಾಗ್ತಕ್ಕಂತಹ ನಿರುದ್ಯೋಗಕ್ಕೆ ಏನಂತ ಕರೀತಾರೆ ಅಂತಂದ್ರ ರಚನಾತ್ಮಕ ನಿರುದ್ಯೋಗ ಅಂತ ಕರೀತಾರೆ. ಕೌಶಲ್ಯದ ಕೊರತೆಯಿಂದ ಉಂಟಾಗ್ತಕ್ಕಂತಹ ನಿರುದ್ಯೋಗಕ್ಕೆ ಏನಂತ ಕರೀತಾರೆ ಅಂತಂದ್ರ ರಚನಾತ್ಮಕ ನಿರುದ್ಯೋಗ ಅಂತ ಕರೀತಾರೆ. ಓಕೆ, ಸೊ ಹಾಗಾದ್ರೆ ಅವಶ್ಯಕತೆಗಿಂತ ಹೆಚ್ಚಿನ ವ್ಯಕ್ತಿಗಳು ಒಂದೇ ಕಡೆ ಕೆಲಸ ಮಾಡ್ತಿದ್ರು ಅಂತಂದ್ರ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಮಾರುವೇಷದ ನಿರುದ್ಯೋಗ ಅಂತ ಕರೀತಾರೆ. ಎಸ್, ನೆಕ್ಸ್ಟ್ ಕ್ವಶನ್ ಕಮೆಂಟ್ ಮಾಡಿ ಬೇಗ. ಭಾರತದಲ್ಲಿ ಅತಿ ಹೆಚ್ಚು ಎಟಿಎಂ ಅನ್ನ ಹೊಂದಿರತಕ್ಕಂಥ ಬ್ಯಾಂಕ್ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಎಟಿಎಂ ಅನ್ನ ಹೊಂದಿರತಕ್ಕಂಥ ಬ್ಯಾಂಕ್ ಯಾವುದು? ಬೇಗ ಭಾರತದಲ್ಲಿ ಅತಿ ಹೆಚ್ಚು ಎಟಿಎಂ ಅನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು? ಎಸ್, HSBC. ನೋ, ಅತಿ ಹೆಚ್ಚು ಅಂತ ಕೇಳಿದ್ ನಾನು ಕ್ವಶನ್. ಅತಿ ಹೆಚ್ಚು ಅಂತ ಕೇಳಿದ್ದು ಎಸ್ ಬೇಗ. ಎಸ್, ಭಾರತದಲ್ಲಿ ಅತಿ ಹೆಚ್ಚು ಎಟಿಎಂ ಅನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತಂದ್ರ ದಟ್ ಈಸ್ SBI ಅಂತ ಹೇಳ್ತೀವಿ. ಭಾರತದಲ್ಲಿ ಅತಿ ಹೆಚ್ಚು ಎಟಿಎಂ ಅನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತಂದ್ರ SBI. ಅತಿ ಹೆಚ್ಚು ಎಟಿಎಂ ಅನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತಂದ್ರ ದಟ್ ಈಸ್ SBI ಅಂತ ಹೇಳ್ತೀವಿ. ಹಂಗಾದ್ರೆ ಇದು ಸಾರ್ವಜನಿಕ ವಲಯದ ಬ್ಯಾಂಕ್. SBI ಅಂತಂದ್ರೆ ಇದು ಸಂಪೂರ್ಣವಾಗಿ ಏನಾಗುತ್ತೆ ಅಂತಂದ್ರೆ ಸಾರ್ವಜನಿಕ ವಲಯದ ಬ್ಯಾಂಕ್. ಸಾರ್ವಜನಿಕ ವಲಯದ್ದು ಅಂತಂದ್ರೆ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಅಂಡರ್ ಇರತಕ್ಕಂತಹ ಬ್ಯಾಂಕ್ SBI ಅಂತ ಹೇಳ್ತೀವಿ. ಇನ್ನ ಖಾಸಗಿ ವಲಯದಲ್ಲಿ ಅತಿ ಹೆಚ್ಚು ಎಟಿಎಂ ಅನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತಂದ್ರ ಅದು ಈ ಒಂದು ಆಕ್ಸಿಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಖಾಸಗಿ ವಲಯದಲ್ಲಿ ಅತಿ ಹೆಚ್ಚು ಎಟಿಎಂ ಅನ್ನ ಹೊಂದಿರತಕ್ಕಂತಹ ಖಾಸಗಿ ವಲಯದ ಬ್ಯಾಂಕ್ ಯಾವುದು ಅಂತಂದ್ರ ದಟ್ ಈಸ್ ಆಕ್ಸಿಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಓಕೆ, ಅತಿ ಹೆಚ್ಚು ಎಟಿಎಂ ಅನ್ನ ಹೊಂದಿರತಕ್ಕಂತಹ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂದ್ರೆ SBI, ಅಂಡ್ ಭಾರತದಲ್ಲಿ ಯಾವುದು ಅಂದ್ರೆ SBI. ಓಕೆ, ನೆಕ್ಸ್ಟ್ ಏನ್ ಆಕ್ಸಿಸ್ ಬ್ಯಾಂಕ್ ಅಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಖಾಸಗಿ ವಲಯದ ಬ್ಯಾಂಕ್ ಅನ್ನು ಹೊಂದಿರತಕ್ಕಂಥ ಅಂದ್ರೆ ಖಾಸಗಿ ವಲಯದಲ್ಲಿ ಅತಿ ಹೆಚ್ಚು ಎಟಿಎಂ ಅನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಆಕ್ಸಿಸ್ ಬ್ಯಾಂಕ್. ಅಂಡ್ ಭಾರತದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತಂದ್ರ ಭಾರತದ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತಂದ್ರ ದಟ್ ಈಸ್ SBI. ಅಲ್ಲಲ್ಲ, HDFC ಅಲ್ಲ, ಫಸ್ಟ್ ಇಂಟ್ರೊಡ್ಯೂಸ್ ಹೇಳ್ತೀನಿ ರೀ ಒಂದು ನಿಮಿಷ. ಭಾರತದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತಂದ್ರೆ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತಂದ್ರ ಈ ಒಂದು SBI. ಓಕೆ, SBI ಅತಿ ದೊಡ್ಡ ಬ್ಯಾಂಕ್ ಭಾರತದಲ್ಲಿ. ಅಂಡ್ ಅತಿ ಹೆಚ್ಚು ಶಾಖೆಗಳನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತಂದ್ರೆ
ಅತಿ ಹೆಚ್ಚು ಶಾಖೆಗಳನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತಂದ್ರ ಈ ಒಂದು ಎಸ್ ಬಿ ಐ ಅಂತ ಹೇಳ್ತೀವಿ. ಅಂಡ್ ವಿದೇಶದಲ್ಲಿ ಅತಿ ಹೆಚ್ಚು ಶಾಖೆಗಳನ್ನ ಹೊಂದಿರತಕ್ಕಂತಹ ವಿದೇಶದಲ್ಲಿ ಅತಿ ಹೆಚ್ಚು ಶಾಖೆಗಳನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತಂದ್ರ ಅದು ಕೂಡ ಎಸ್ ಬಿ ಐ. ಓಕೆ. ಅಂಡ್ ಅತಿ ಹೆಚ್ಚು ಜನರನ್ನ ಬ್ಯಾಂಕ್ ಹೋಲ್ಡರ್ಸ್ ಗಳನ್ನ ಅಂದ್ರೆ ಫಲಾನುಭವಿಗಳು ಅಂತ ಹೇಳ್ತೀವಿ. ಬ್ಯಾಂಕ್ ಹೋಲ್ಡರ್ಸ್ ಅಂದ್ರೆ ಫಲಾನುಭವಿಗಳು, ಫಲಾನುಭವಿಗಳನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತಂದ್ರೆ ಅದು ಕೂಡ ಎಸ್ ಬಿ ಐ, ಎಸ್ ಬಿ ಐ ಅಂತ ಹೇಳ್ತೀವಿ. ಸೊ ಎಸ್ ಬಿ ಐ ಸ್ಥಾಪನೆ ಆಗಿದೆ ಎಷ್ಟಲ್ಲಿ ಅಂತಂದ್ರೆ 1955ರಲ್ಲಿ ಏನಾಗುತ್ತೆ ಅಂತಾರೆ ಎಸ್ ಬಿ ಐ ಸ್ಥಾಪನೆ ಆಗುತ್ತೆ. 1955ರಲ್ಲಿ ಎಸ್ ಬಿ ಐ ಸ್ಥಾಪನೆ ಆಗುತ್ತೆ. ಅಂಡ್ ಬಿಗ್ಗೆಸ್ಟ್ ಅಲ್ಲಲ್ಲ ಬಿಗ್ಗೆಸ್ಟ್ ಎಚ್ ಡಿ ಎಫ್ ಸಿ ಅಂತ ಹೇಳ್ತಿದ್ರಲ್ಲ, ಎರಡ್ ರೀತಿ ನೋಡ್ತೀವಿ. ಬಂಡವಾಳದ ಆಧಾರದ ಮೇಲ್ಗಡೆ ದೇಶದ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಯಾವುದು ಅಂತಾರೆ ಐ ಸಿ ಐ ಸಿ ಐ. ಜಸ್ಟ್ ಬಂಡವಾಳವನ್ನು ನೋಡಿದ್ರೆ ಕ್ಯಾಪಿಟಲ್ ನೋಡೋದಾದ್ರೆ ಯಾವುದು ಅಂದ್ರೆ ಐ ಸಿ ಐ ಸಿ ಐ ಬ್ಯಾಂಕು. ವ್ಯವಹಾರ ನೋಡೋದಾದ್ರೆ ದೇಶದ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್. ಎರಡು ರೀತಿ ಡಿವೈಡ್ ಮಾಡ್ಕೋತೀವಿ ನಾವು. ವ್ಯವಹಾರದಲ್ಲಿ ಯಾವ್ದು ಅತಿ ದೊಡ್ಡದು ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕು. ಐ ಸಿ ಐ ಸಿ ಐ ಬ್ಯಾಂಕ್ ಏನು ಅಂದ್ರೆ ಬಂಡವಾಳದಲ್ಲಿ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತಾರೆ ಐ ಸಿ ಐ ಸಿ ಐ ಬ್ಯಾಂಕ್. ಅಂಡ್ ಭಾರತದಲ್ಲಿ ಅತಿ ಹೆಚ್ಚು ಲಾಭ ಗಳಿಸತಕ್ಕಂತ ಬ್ಯಾಂಕ್ ಯಾವುದು ಪ್ರೆಸೆಂಟ್ ಇದೆ ಅಂತಂದ್ರೆ ಅದು ಎಚ್ ಡಿ ಎಫ್ ಸಿ ಬ್ಯಾಂಕ್. ಎಸ್. ಸೊ ಹಾಗಾದ್ರೆ ಎಸ್ ಬಿ ಐ ಸ್ಥಾಪನೆ ಆಗಿದ್ದು 1955ರಲ್ಲಿ ಸ್ಥಾಪನೆ ಆಗುತ್ತೆ. ಅಂಡ್ ಕೇಂದ್ರ ಕಚೇರಿ ಇರೋದು ಎಲ್ಲಿ ಅಂತಂದ್ರೆ ಮುಂಬೈನಲ್ಲಿ ಕೇಂದ್ರ ಕಚೇರಿ ಇದೆ. ಎಲ್ಲಿದೆ ಕೇಂದ್ರ ಕಚೇರಿ ಅಂತಂದ್ರೆ ಮುಂಬೈನಲ್ಲಿ ಕೇಂದ್ರ ಕಚೇರಿ ಇದೆ. ಅಂಡ್ ಮೊದಲ ಮುಖ್ಯಸ್ಥರು ಯಾರು ಅಂತಂದ್ರೆ ಜಾನ್ ಮಥಾಯಿ. ಮೊದಲ ಮುಖ್ಯಸ್ಥರು ಯಾರು ಅಂತಂದ್ರೆ ಜಾನ್ ಮಥಾಯಿ ಅವರಾಗಿರ್ತಾರೆ. ಅಂಡ್ ಮೊದಲ ಮಹಿಳಾ ಮುಖ್ಯಸ್ಥರು ಯಾರು ಅಂತಾರೆ ಅರುಂಧತಿ ಭಟ್ಟಾಚಾರಿ ಅಂತ ಹೇಳ್ತು. ಯಾರು ಅಂತಂದ್ರೆ ಅರುಂಧತಿ ಭಟ್ಟಾಚಾರಿ ಅಂತ ಹೇಳ್ತು. ಅರುಂಧತಿ ಭಟ್ಟಾಚಾರಿ. ನೆಕ್ಸ್ಟ್ ಪ್ರೆಸೆಂಟ್ ಯಾರಿದ್ದಾರೆ ಅಂತಂದ್ರೆ ದಿನೇಶ್ ಕುಮಾರ್ ಖಾರ ಅವರು ಇದ್ದಾರೆ. ದಿನೇಶ್ ಕುಮಾರ್ ಖಾರ ಅಂತ ಹೇಳ್ತು. ದಿನೇಶ್ ಕುಮಾರ್ ಖಾರ. ಓಕೆ. ಸೊ ಎಸ್ ಬಿ ಐ ಸ್ಥಾಪನೆ 1955, ಕೇಂದ್ರ ಕಚೇರಿ ಇರೋದು ಮುಂಬೈಯಲ್ಲಿ. ಸೊ ಹಾಗಾದ್ರೆ ಮೊದಲ ಮುಖ್ಯಸ್ಥರು ಯಾರು ಅಂದ್ರೆ ಜಾನ್ ಮಥಾಯಿ, ಮೊದಲ ಮಹಿಳಾ ಮುಖ್ಯಸ್ಥರು ಯಾರು ಅಂದ್ರೆ ಅರುಂಧತಿ ಭಟ್ಟಾಚಾರಿ, ಪ್ರೆಸೆಂಟ್ ಇರೋ ಹೆಡ್ ಯಾರು ಅಂತಂದ್ರೆ ದಿನೇಶ್ ಕುಮಾರ್ ಖಾರ. ಭಾರತದಲ್ಲಿ ಅತಿ ಹೆಚ್ಚು ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂದ್ರೆ ಎಸ್ ಬಿ ಐ. ಅತಿ ಹೆಚ್ಚು ಶಾಖೆಗಳನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತಾರೆ ಎಸ್ ಬಿ ಐ. ವಿದೇಶದಲ್ಲಿ ಅತಿ ಹೆಚ್ಚು ಖಾತೆಗಳನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂದ್ರೆ ಎಸ್ ಬಿ ಐ. ಅತಿ ಹೆಚ್ಚು ಫಲಾನುಭವಿಗಳನ್ನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂದ್ರೆ ಎಸ್ ಬಿ ಐ. ಅತಿ ಹೆಚ್ಚು ಎಟಿಎಂ ಅನ್ನು ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತಂದ್ರೆ ಈ ಒಂದು ಎಸ್ ಬಿ ಐ ಅಂತ ಹೇಳ್ತು. ಹಂಗಾದ್ರೆ ಆರ್ ಬಿ ಐ ಸ್ಥಾಪನೆ ಆಗಿದ್ದು 1935ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಕೂಡ ಇರುವುದೆಲ್ಲಿ ಅಂತಾರೆ ಮುಂಬೈಯಲ್ಲಿ. ಅಂಡ್ ಇದು ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಅಂತಾರೆ ಹಿಲ್ಟನ್ ಯಂಗ್ ಸಮಿತಿ. ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗುತ್ತೆ. 1935ರಲ್ಲಿ ಮುಂಬೈಯಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಇದ್ರ ಮೊದಲ ಗವರ್ನರ್ ಯಾರು ಅಂತಂದ್ರೆ, ಇದ್ರ ಮೊದಲ ಗವರ್ನರ್ ಯಾರು ಅಂತಂದ್ರೆ ಆರ್ ಬಿ ಐ ನ ಮೊದಲ ಗವರ್ನರ್ ಯಾರು ಅಂತಂದ್ರೆ ದಟ್ ಈಸ್ ಓಸ್ಮಾರ್ನ್ ಸ್ಮಿತ್ ಅಂತ ಹೇಳ್ತು. ಯಾರು ಅಂತಂದ್ರೆ ಓಸ್ಮಾರ್ನ್ ಸ್ಮಿತ್ ಅವರು. ಅಟ್ ಪ್ರೆಸೆಂಟ್ ಗವರ್ನರ್ ಯಾರಿದ್ದಾರೆ ಅಂತಂದ್ರೆ, ಅಟ್ ಪ್ರೆಸೆಂಟ್ ಗವರ್ನರ್ ಯಾರಿದ್ದಾರೆ ಅಂತಂದ್ರೆ ಶಕ್ತಿಕಾಂತ್ ದಾಸ್ ಅವರು ಇದ್ದಾರೆ. ಓಕೆ. ಶಕ್ತಿಕಾಂತ್ ದಾಸ್. 1935 ಏಪ್ರಿಲ್ 1 ಡೇಟು. ಇಲ್ಲಿ ಇದ್ರದ್ದು ಎಸ್ ಬಿ ಐ ಯಾವುದು ಅಂದ್ರೆ 1955 ಜುಲೈ 1. ಸಿಇಒ ಇದಾರ್ರಿ. ಖಂಡಿಸಿ. ಇವ್ರಿಗಿಂತ ಮುಂಚೆ ರಜನೀಶ್ ಕುಮಾರ್ ಇದ್ರು. ರಜನೀಶ್ ಕುಮಾರ್ ಆದ ನಂತರ ಬಂದವರು ದಿನೇಶ್ ಕುಮಾರ್ ಖಾರ. ಶಕ್ತಿಕಾಂತ್ ದಾಸ್ ಏನಿದ್ದಾರೆ ಅಂದ್ರೆ ಪ್ರೆಸೆಂಟ್ ಆರ್ ಬಿ ಐ ಹೆಡ್ ಇದ್ದಾರೆ, ಮುಖ್ಯಸ್ಥರು ಇದ್ದಾರೆ, ಗವರ್ನರ್ ಇದ್ದಾರೆ. ಇನ್ನ ನೆಕ್ಸ್ಟ್ ನಬಾರ್ಡ್ ಬ್ಯಾಂಕ್ ಒಂದು. ಆ ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು 1982ರಲ್ಲಿ ಸ್ಥಾಪನೆ ಆಗುತ್ತೆ. ಹೌದಾ. ನಬಾರ್ಡ್ ಅಂತಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತು. ನಬಾರ್ಡ್ ಅಂತಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಸೊ 1982ರೊಳಗಡೆ ಏನಾಗುತ್ತೆ ಅಂತಾರೆ ಸ್ಥಾಪನೆ ಆಗುತ್ತೆ. 1900. ಕೇಳಿಲ್ಲ ಸುಹಾಸ್, ಏನ್ ಡೌಟ್ ಇದೆ? ಯು ಕ್ಯಾನ್ ಆಸ್ಕ್ ಮೀ. ಕೇಳಿ, ಏನ್ ಡೌಟ್ ನಿಮ್ಗೆ? ಬೇಗ ಕಮೆಂಟ್ ಹಾಕಿ, ನಾನು ನೋಡ್ತೇನೆ. ಜುಲೈ 12 ಸ್ಥಾಪನೆ ಆಗಿದ್ದು ನಬಾರ್ಡ್ ಬ್ಯಾಂಕು. ಇದ್ರ ಕೇಂದ್ರ ಕಚೇರಿ ಕೂಡ ಇರೋದೆಲ್ಲಿ ಅಂತಾರೆ ಮುಂಬೈಯಲ್ಲಿ. ಅಂಡ್ ಎಸ್, ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಅಂತಂದ್ರೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗುತ್ತೆ. ಎಸ್, 6ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ. ಅಲ್ಲಲ್ಲ, ಎಚ್ ಡಿ ಎಫ್ ಸಿ ಅಂತಂದ್ರೆ ವ್ಯವಹಾರದಲ್ಲಿ ಅತಿ ದೊಡ್ಡದನೇ. ಭಾರತದಲ್ಲಿ ವ್ಯವಹಾರದಲ್ಲಿ ಅತಿ ದೊಡ್ಡದು ಯಾವುದು ಅಂತಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕು. ಅಂದ್ರೆ ಜನರ ಜೊತೆ ಹೆಂಗ್ ವ್ಯವಹಾರ ಮಾಡಾಕತ್ತೈತಿ, ಹೌದಾ, ಜನರ ಜೊತೆ ಯಾವ ರೀತಿ ಕೆಲಸ ಮಾಡಾಕತ್ತದೆ, ಯಾವ ರೀತಿ ನಿರ್ವಹಿಸಾಗತ್ತದೆ ಅನ್ನೋ ವ್ಯವಹಾರವನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ಯಾವುದು ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕು. ಬಟ್ ಬಂಡವಾಳ ನೋಡಿದ್ರೆ ಯಾವುದು ಅಂತಾರೆ ಐ ಸಿ ಐ ಸಿ ಐ ಬ್ಯಾಂಕ್.
ನಿಮ್ಗೆ ಜಸ್ಟ್ ಖಾಸಗಿ ವಲಯ ದೊಡ್ಡ ಬ್ಯಾಂಕ್ ಅಂತ ತಕ್ಷಣ ನೀವು HDFCನೇ ಅಂತ ಹಾಕ್ರಿ. ಬಟ್ ಅಲ್ಲಿ ಏನಾದ್ರು ಇನ್ ಕೇಸ್ ಬಂಡವಾಳ ಅಂತ ಮೆನ್ಷನ್ ಮಾಡಿದ್ರು ಅಂತಾರೆ, ಮಸ್ಟ್ ಇನ್ಶೂರ್ಡ್ ICICI ಅಂತ ಹಾಕ್ಬೇಕಾಗುತ್ತೆ. ICICI ಅಂತಾನೆ ಹಾಕ್ಬೇಕಲ್ಲಿ. ಬಂಡವಾಳ ಅಂತ ಮೆನ್ಷನ್ ಮಾಡಿದ್ರು ಅಂದ್ರೆ ICICI ಅವ. ಜಸ್ಟ್ ಅತಿ ದೊಡ್ಡ ಬ್ಯಾಂಕ್ ಖಾಸಗಿ ವಲಯ ಇದ್ದು ಅಂತ ಕೊಟ್ಟಾಗ ಮಾತ್ರ ನೀವು HDFCI ಅಂತ ಹಾಕಿ. ಓಕೆ, ನಬಾರ್ಡ್ ಬ್ಯಾಂಕು 1982ರಲ್ಲಿ ಸ್ಥಾಪನೆ ಆಗುತ್ತೆ. ಮುಂಬೈಯಲ್ಲಿ ಕೇಂದ್ರ ಕಚೇರಿ ಇದೆ. ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ನಬಾರ್ಡ್ ಬ್ಯಾಂಕಿನ ಇವಾಗ ಪ್ರೆಸೆಂಟ್ ಮುಖ್ಯಸ್ಥರು ಯಾರಿದ್ದಾರೆ ಅಂತಂದ್ರೆ ಶ್ರೀ ಎಸ್ ಕೆ ವಿ ಶಾಜಿ ಅವರು ಇದ್ದಾರೆ. ಯಾರಿದ್ದಾರೆ ಅಂತಂದ್ರೆ ಶ್ರೀ ಎಸ್ ಕೆ ವಿ ಶಾಜಿ ಅಂತ ಹೇಳ್ತೀವಿ. ಅಂಡ್ ಇಲ್ಲೊಂದಿದೆ ಆಕ್ಸಿಸ್ ಬ್ಯಾಂಕ್, 1993ರಲ್ಲಿ ಸ್ಥಾಪನೆ ಆಗುತ್ತೆ ಆಕ್ಸಿಸ್ ಬ್ಯಾಂಕು. ಸರ್ ಯಾಕ್ರಿ? ಅಲ್ಲ ಅನ್ ಅಕಾಡೆಮಿ ನೀವು ಇದನ್ನ ಕೇಳ್ತಿದ್ರ, ಅನ್ ಅಕಾಡೆಮಿ ಒನ್ ಮಂತ್ಗೆ ಅಂತ ಏನ್ ಅಡ್ಮಿಷನ್ ಮಾಡಕ್ ಕೇಳ್ತಿದ್ರ, ಅಥವಾ 4 ಕ್ಲಾಸ್ ಎಷ್ಟಾಗ್ತದೆ ಅಂತ ಕೇಳ್ತಿದ್ದೀರ? 1 ತಿಂಗಳಿಲ್ಲ, 3 ಮಂತ್ಸ್ ಇದೆ ಇವಾಗ. ಇದು ಇದೆ ನೋಡಿ, ಕ್ರ್ಯಾಶ್ ಕೋರ್ಸ್ ಇದೆ. 1,000 ಇದೆ, 999 ರುಪೀಸ್ಗೆ ಕ್ರ್ಯಾಶ್ ಕೋರ್ಸ್ ಇದೆ PSI 1 ಮಂತ್. ಎಸ್, 1993ರಲ್ಲಿ ಆಕ್ಸಿಸ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಅಂಡ್ ಇದ್ರದ್ದು ಕೂಡ ಕೇಂದ್ರ ಕಚೇರಿಯಲ್ಲಿ ಐತಿ ಅಂದ್ರೆ ಮುಂಬೈಯಲ್ಲಿ ಇದೆ. ಇದು ಮುಖ್ಯಸ್ಥರು ಅಟ್ ಪ್ರೆಸೆಂಟ್ ಯಾರಿದ್ದಾರೆ ಅಂತಾರೆ, ಅಮಿತಾಬ್ ಚೌಧರಿ ಅವರಿದ್ದಾರೆ. ಅಮಿತಾಬ್ ಚೌಧರಿ ಅಂತ ಹೇಳ್ತೀವಿ. ಯಾರ್ದು ಮುಖ್ಯಸ್ಥರು ಇದ್ದಾರೆ ಅಂತಂದ್ರೆ ಈ ಒಂದು ಆಕ್ಸಿಸ್ ಬ್ಯಾಂಕಿನ ಮುಖ್ಯಸ್ಥರು ಇದ್ದಾರೆ. ಹಾಗಾದ್ರೆ ಒಂಚೂರು ATM ಬಗ್ಗೆ ATM ಬಗ್ಗೆ ಕ್ಲಾರಿಫೈ ಮಾಡ್ಕೋರಿ. ATM ಬಗ್ಗೆ ATM ಅಂತಂದ್ರೆ ಆಟೋಮ್ಯಾಟೆಡ್ ಟೆಲ್ಲರ್ ಮಷಿನ್ ಅಂತ ಹೇಳ್ತೀವಿ. ATM ಅಂತಂದ್ರೆ ಆಟೋಮ್ಯಾಟೆಡ್ ಟೆಲ್ಲರ್ ಮಷಿನ್ ಅಂತ ಹೇಳ್ತೀವಿ. ಸೊ ಆಟೋಮ್ಯಾಟೆಡ್ ಟೆಲ್ಲರ್ ಮಷಿನ್ ಅಂತ ಹೇಳ್ತೀವಿ. ಹಾ ಹೌದು, ನಿಜ. ನೀವು ಲಾಂಗ್ ಟರ್ಮ್ ತಗೊಳ್ಳೋದಾದ್ರೆ 1 ಇಯರ್ 2 ಇಯರ್ ನೋಡ್ಕೊಳಿದ್ರೆ ಬಹಳಷ್ಟು ಕಡಿಮೆ ಬೀಳುತ್ತೆ ನಿಮಗೆ. ಅಂದ್ರೆ ಯಾವಾಗ ಯಾವಾಗ ಬೇಕಾದ್ರೂ ರೆಕಾರ್ಡೆಡ್ ಕ್ಲಾಸ್ ಕೇಳ್ಬೋದು, ಏನ್ ಬೇಕಾದ ಕೆಲಸ ಮಾಡ್ಕೊಂಡು ಕೇಳ್ಬೋದು. ಆಟೋಮ್ಯಾಟೆಡ್ ಟೆಲ್ಲರ್ ಮಷಿನ್ ATM ಅಂತಂದ್ರೆ ಆಟೋಮ್ಯಾಟೆಡ್ ಟೆಲ್ಲರ್ ಮಷಿನ್ ಅಂತ ಹೇಳ್ತೀವಿ. ಅಂಡ್ ATM ಸ್ಟಾರ್ಟ್ ಆಗಿದೆ ಎಷ್ಟಲ್ಲಿ ಅಂತಂದ್ರೆ, ATM ಅನ್ನ ಸ್ಟಾರ್ಟ್ ಮಾಡಿದ್ದು ಎಷ್ಟಲ್ಲಿ ಅಂತಂದ್ರೆ, ATM ಸ್ಟಾರ್ಟ್ ಆಗಿದೆ ಎಷ್ಟರಲ್ಲಿ ಅಂತಂದ್ರೆ, ಅಂದ್ರೆ ಪ್ರಪಂಚದಲ್ಲಿ ATM ಅನ್ನ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಟೋಟಲ್ ಕಂಡಿಡಿದವರು ಯಾರು ಅಂತಂದ್ರೆ 1967ರೊಳಗಡೆ ಜಾನ್ ಶೆಫರ್ಡ್ ಬ್ಯಾರನ್ ಅಂತಕ್ಕಂತ ಒಬ್ಬ ವ್ಯಕ್ತಿ ಕಂಡಿಡಿತಾರೆ. ಜಾನ್ ಶೆಫರ್ಡ್ ಬ್ಯಾರನ್ ಅಂತ ಹೇಳ್ತೀವಿ. ಎಸ್, ಆಟೋಮೆಟಿಕ್ ಅಲ್ಲ, ಆಟೋಮ್ಯಾಟೆಡ್. ಸೊ ಜಾನ್ ಶೆಫರ್ಡ್ ಬ್ಯಾರನ್ ಅಂತ ಹೇಳ್ತೀವಿ. 1967ರೊಳಗಡೆ ಜಾನ್ ಶೆಫರ್ಡ್ ಬ್ಯಾರನ್ ಅವ್ರು ಕಂಡಿಡಿತಾರೆ. ಹಂಗಾದ್ರೆ ಈ ಒಂದು ATM ಅನ್ನ ಇಡೀ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿರ್ತಕ್ಕಂತ ಬ್ಯಾಂಕ್ ಯಾವುದು ಅಂತಂದ್ರೆ ದಟ್ ಇಸ್ ಬಾರ್ಕ್ವೈಸ್ ಬ್ಯಾಂಕ್. ಇಡೀ ಪ್ರಪಂಚಕ್ಕೆ ATM ಅನ್ನು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿರ್ತಕ್ಕಂತ ಬ್ಯಾಂಕ್ ಯಾವುದು ಅಂತಂದ್ರೆ ಬಾರ್ಕ್ವೈಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಯಾಕಂದ್ರೆ 67ರಾಗ ಏನಾಗುತ್ತೆ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ಕೊಡುತ್ತೆ. ಹಾಗಾದ್ರೆ ಇದು ಭಾರತಕ್ಕೆ ಬಂದದ್ದು ಯಾವಾಗ ಅಂತಂದ್ರೆ 1987ರಲ್ಲಿ. ಸೊ ಈ ATM ಅನ್ನ ಭಾರತಕ್ಕೆ ಪರಿಚಯ ಮಾಡಿಕೊಟ್ಟವ್ರು ಕೊಟ್ಟದ ಬ್ಯಾಂಕ್ ಯಾವುದು ಅಂತಂದ್ರೆ HSBC ಬ್ಯಾಂಕ್ ಅಂತ ಹೇಳ್ತೀವಿ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ATM ಅನ್ನು ಪರಿಚಯಿಸತಕ್ಕಂತ ಬ್ಯಾಂಕು ಬಾರ್ಕ್ವೇಸ್ ಬ್ಯಾಂಕು. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ATM ಭಾರತಕ್ಕೆ ATM ಅನ್ನು ಪರಿಚಯ ಮಾಡಿಕೊಟ್ಟಿರ್ತಕ್ಕಂತ ಬ್ಯಾಂಕ್ ಯಾವುದು ಅಂದ್ರೆ HSBC ಬ್ಯಾಂಕ್. HSBC ಅಂತಂದ್ರೆ ಹಾಂಗ್ಕಾಂಗ್ ಶಾಂಘೈ ಬ್ಯಾಂಕ್ ಆಫ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಹಾಂಗ್ಕಾಂಗ್ ಶಾಂಘೈ ಬ್ಯಾಂಕ್ ಆಫ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಸೊ ಈ ಬ್ಯಾಂಕ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಭಾರತಕ್ಕೆ ಪರಿಚಯ ಮಾಡಿಕೊಡುತ್ತೆ 1987ರಲ್ಲಿ. ಸೊ HSBC ಬ್ಯಾಂಕ್ 1987ರಲ್ಲಿ ಏನಾಗುತ್ತೆ ಅಂದ್ರೆ ಭಾರತಕ್ಕೆ ಪರಿಚಯ ಮಾಡಿಕೊಡುತ್ತೆ ಯಾವುದು ಅಂತಂದ್ರೆ HSBC. ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಬ್ಯಾಂಕು ಯಾವುದು ಅಂತಂದ್ರೆ ಈ ಒಂದು ATM ಅನ್ನ ಪರಿಚಯ ಮಾಡಿಕೊಟ್ಟಿದ್ದು ಪ್ರಪಂಚಕ್ಕೆ ಯಾವುದು ಅಂದ್ರೆ ಬಾರ್ಕ್ವೈಸ್ ಬ್ಯಾಂಕು. ಭಾರತಕ್ಕೆ ATM ಅನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಬ್ಯಾಂಕ್ ಯಾವುದು ಅಂತಂದ್ರೆ HSBC ಬ್ಯಾಂಕ್ 1987ರಲ್ಲಿ ಪರಿಚಯ ಮಾಡಿಕೊಡುತ್ತೆ. ಇದು ಕ್ಲಿಯರಾ? ಇನ್ನ ಇತ್ತೀಚೆಗೆ ಒಂದು ಬಂದ್ ಗೋಲ್ಡ್ ATM ಅಂತ ಹೇಳಿದ್ವಿ. ಇತ್ತೀಚೆಗೆ ಗೋಲ್ಡ್ ATM ಅನ್ನ ಲಾಂಚ್ ಮಾಡ್ತಾರೆ ಎಲ್ಲಿ ಅಂತಂದ್ರೆ ಹೈದರಾಬಾದಿನ ಬೇಗಂಪೇಟೆ ಒಳಗಡೆ. ಹೈದರಾಬಾದಿನ ಬೇಗಂಪೇಟೆ ಅಂತ ಹೇಳ್ತೀವಿ ಗೋಲ್ಡ್ ATM ಅನ್ನ ಸ್ಟಾರ್ಟ್ ಮಾಡ್ತಾರೆ. ಹೌದಾ, ಹೈದರಾಬಾದಿನ ಬೇಗಂಪೇಟೆ ಒಳಗಡೆ. ಕೇರಳ. ಎಸ್, ಗೋಲ್ಡ್ ಈ ಒಂದು ಹೈದರಾಬಾದಿನ ಬೇಗಂಪೇಟೆ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಗೋಲ್ಡ್ ATM ಅನ್ನ ಸ್ಟಾರ್ಟ್ ಮಾಡ್ತಾರೆ. ಹೌದಾ, ಗೋಲ್ಡ್ ATM ಸ್ಟಾರ್ಟ್ ಆಗುತ್ತೆ. ಹಂಗಾದ್ರೆ ಇಲ್ಲಿ ಗೋಲ್ಡ್ ATM ಅಂತಕ್ಕಂಥ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇದರಿಂದ ATM ಗೋಲ್ಡ್ ಐತಂತಲ್ಲ. ಇಲ್ಲಿ ನಾವು ಹೆಂಗೆ ATM ಕಾರ್ಡ್ ಹಾಕಿದ್ರೆ ನಮ್ಗೆ ಹೆಂಗ್ ದುಡ್ಡು ಸಿಗುತ್ತೋ ಆ ರೀತಿ ಏನಾಗುತ್ತೆ ಅಂದ್ರೆ ATM ಹಾಕಿದ್ರೆ ನಾವು ನಮ್ಗೆ 1,000 ರುಪೀಸ್ ಬೇಕಾಗಿತ್ತು ಅಂದ್ರೆ 1,000 ರುಪೀಸ್ ನಮ್ಗೆ ಚಿನ್ನದ ನಾಣ್ಯ ಸಿಗುತ್ತೆ. 2,000 ಬೇಕಾಗಿತ್ತು ಅಂದ್ರೆ 2,000 ರುಪೀಸ್ ಚಿನ್ನದ ನಾಣ್ಯ ಬೇಕಾಗುತ್ತೆ.
ಸೊ ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಗೋಲ್ಡ್ ಸಿಕ್ಕಾ ಲಿಮಿಟೆಡ್ ಅಂತ ಇದು ಬ್ಯಾಂಕ್ ಅಲ್ಲ ಗೋಲ್ಡ್ ಸಿಕ್ಕಾ ಲಿಮಿಟೆಡ್ ದವ್ರು ಏನ್ ಮಾಡ್ತಾರೆ ಅಂತ ಇದನ್ನೆಲ್ಲ ಲಾಂಚ್ ಮಾಡ್ತಾರೆ ಗೋಲ್ಡ್ ಸಿಕ್ಕಾ ಲಿಮಿಟೆಡ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಒಂದ್ ಬ್ಯಾಂಕ್ ಏನಾಯ್ತು ಅಂದ್ರೆ ಸಿರಿಧಾನ್ಯಗಳ ಎಟಿಎಂ ಅಂತ ಅಂದ್ರೆ ಒಂದ್ ಸಿರಿಧಾನ್ಯಗಳ ಎಟಿಎಂ ಅಂತ ಲಾಂಚ್ ಮಾಡ್ತಾರೆ ಸಿರಿಧಾನ್ಯಗಳ ಎಟಿಎಂ ಅಂತ ಹೇಳ್ತೀವಿ. ಎಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಹರಿಯಾಣದ ಗುರುಗ್ರಾಮದೊಳಗಡೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸಿರಿಧಾನ್ಯಗಳ ಎಟಿಎಂ ಎಲ್ಲಿ ಲಾಂಚ್ ಆಯ್ತು ಅಂದ್ರೆ ಹರಿಯಾಣದ ಗುರುಗ್ರಾಮ ಅಂತ ಹೇಳ್ತೀವಿ. ಸೊ ಈಗ ಎಟಿಎಂ ಕಾರ್ಡ್ ಒಳಗಡೆ ಎಟಿಎಂ ಕಾರ್ಡ್ ಅನ್ನ ಹಾಕಿದ್ರೆ ನಿಮ್ಗೆ ದುಡ್ಡು ಸಿಗುತ್ತೋ ಅದೇ ರೀತಿ ಎಟಿಎಂ ಕಾರ್ಡ್ ಅಲ್ಲಿ ನಿಮಗೆ ಏನಾದ್ರೂ ಸಿರಿಧಾನ್ಯಗಳು ತಗೋದು ಅಂದ್ರೆ 5 ಕೆಜಿ ಹಿಡಿಯಸುತ್ತೆ. ಸೊ ನಿಮ್ಗೆ 1 ಕೆಜಿ ಅಕ್ಕಿ ಬೇಕಾದ್ರೆ ಅಲ್ಲಿ ಅಕ್ಕಿ ಸಿಂಬಲ್ ಇರುತ್ತೆ, ಅದ್ರ ಮೇಲ್ಗಡೆ ಟೈಪ್ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಚೀಲ ಇಟ್ಕೊಂಡು ನೀವು ನಿಂತ್ಬಿಟ್ರೆ ಸಾಕು, ಅದೇನಾಗುತ್ತೆ ಅಂದ್ರೆ ಎಟಿಎಂ ನಿಮಗೆ ನಿಮ್ಗೆ ಏನ್ ಧಾನ್ಯಗಳು ಬೇಕೋ ಸಿರಿಧಾನ್ಯಗಳು ಬೇಕು ಅದೆಲ್ಲ ಕೊಟ್ಬಿಡುತ್ತೆ. ಸೊ ಎಷ್ಟು ಅಮೌಂಟ್ ಬೇಕೋ ಅಷ್ಟರಲ್ಲಿ ನಿಮ್ಮ ಎಟಿಎಂ ಇಂದ ಕಟ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿ ಸಿರಿಧಾನ್ಯಗಳ ಎಟಿಎಂ ಅಂತ ಹೇಳ್ತೀವಿ ಹರಿಯಾಣದ ಗುರುಗ್ರಾಮದೊಳಗಡೆ. ಇನ್ನ ತೆಲುವ ಎಟಿಎಂ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ಅಂತಂದ್ರೆ ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿ SBI ಬ್ಯಾಂಕ್ ನ ಸ್ಟಾರ್ಟ್ ಮಾಡ್ತಾರೆ. ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿ ಈ ಒಂದು ತೆಲುವ ಎಟಿಎಂ ಅನ್ನ ಲಾಂಚ್ ಮಾಡ್ತಾರೆ. ಯಾರು ಅಂತಾರ ನಿರ್ಮಲಾ ಸೀತಾರಾಮನ್ ಅವರು ಲಾಂಚ್ ಮಾಡ್ತಾರೆ 2019 ಒಳಗಡೆ. ಸೊ ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿ ತೆಲುವ ಎಟಿಎಂ ಅಂತ ಹೇಳಿ. ಓಕೆ, ಸೊ ಇವಿಷ್ಟು ಏನು ಅಂತಾರೆ ಎಟಿಎಂ ರಿಲೇಟೆಡ್ ಆಗಿರ್ತಕ್ಕಂತ ಇನ್ಫಾರ್ಮೇಶನ್. HSBC ಕೇಂದ್ರ ಕಚೇರಿ ಅಲ್ಲ, ನನ್ನ ಹಾಂಗ್ಕಾಂಗ್ದು ಹಾಂಗ್ಕಾಂಗ್ ಕೇಂದ್ರ ಕಚೇರಿ ಇದೆ. ಹಾಂಗ್ಕಾಂಗ್ ಕೇಂದ್ರ ಕಚೇರಿ ಇದೆ, ಹಾಂಗ್ಕಾಂಗ್ದು ಹಾಂಗ್ಕಾಂಗ್ ಕೇಂದ್ರ ಕಚೇರಿ ಇದೆ. HSBC ಬಾರ್ಬೈಸ್ ಬ್ಯಾಂಕ್ ಲಂಡನ್, ಲಂಡನ್ ಇಂಡಿಯನ್ ದು ಸೊ ಲಂಡನ್ ಕೇಂದ್ರ ಕಚೇರಿ ಇದೆ ಬಾರ್ಬೈಸ್ ಬ್ಯಾಂಕ್. ನೆಕ್ಸ್ಟ್, ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು? ಹಾ, ಕಲಬುರಗಿ ಜಿಲ್ಲೆಯಲ್ಲಿ ಹೆಲ್ತ್ ಎಟಿಎಂ ಇತ್ತೀಚೆಗೆ ಸ್ಟಾರ್ಟ್ ಮಾಡ್ತಾರೆ. ಹೆಲ್ತ್ ಎಟಿಎಂ ಅನ್ನ ಲಾಂಚ್ ಮಾಡ್ತಾರೆ ಕಲಬುರಗಿ ಜಿಲ್ಲೆ ಒಳಗಡೆ. ಎಸ್, ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು? ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು? ಎಸ್, ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು? ಎಸ್ ಬೇಗ. ಸೊ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ದಟ್ ಇಸ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಹೇಳ್ತೀವಿ. ದಟ್ ಇಸ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770 ಏನಾಗುತ್ತೆ ಅಂತಾರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸ್ಥಾಪನೆ ಆಗುತ್ತೆ. ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಇದನ್ನ ಈ ಇದನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಯುರೋಪಿಯನ್ನರು ಅಂತ ಹೇಳ್ತೀವಿ. ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಯುರೋಪಿಯನ್ನರ್ ಇಂದ ಏನಾಗುತ್ತೆ ಅಂತಂದ್ರೆ ಸ್ಥಾಪನೆ ಆಗುತ್ತೆ. ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಯುರೋಪಿಯನ್ನರ್ ಏನ್ ಮಾಡ್ತಾರೆ ಅಂತಂದ್ರೆ ಕಲ್ಕತ್ತಾ ಪ್ರಾಂತ್ಯದಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂತಂದ್ರೆ ಕಲ್ಕತ್ತಾ ಪ್ರಾಂತ್ಯದಲ್ಲಿ ಅಂತ ಹೇಳ್ತೀವಿ. ಎಸ್, ಕಲ್ಕತ್ತಾ ಪ್ರಾಂತ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಹಂಗಾದ್ರೆ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದು ಅಂತಂದ್ರೆ ಹೌದು ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದು ಅಂತಂದ್ರೆ ಹೌದು ಕಮರ್ಷಿಯಲ್ ಬ್ಯಾಂಕ್. ಈ ಬ್ಯಾಂಕ್ ಅನ್ನ 1881ರಲ್ಲಿ ಉತ್ತರ ಪ್ರದೇಶದ ಫೈಜಾಬಾದ್ ಅಂತಕ್ಕಂಥ ಪ್ಲೇಸ್ ಅಲ್ಲಿ, ಎಲ್ಲಿ ಅಂತಂದ್ರೆ ಉತ್ತರ ಪ್ರದೇಶದ ಫೈಜಾಬಾದ್ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ ಅಂತ ಸ್ಟಾರ್ಟ್ ಮಾಡುತ್ತೆ. ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಾರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದು ಅಂತಂದ್ರೆ ಹೌದು ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳ್ತೀವಿ. 1881ರಲ್ಲಿ ಉತ್ತರ ಪ್ರದೇಶದ ಫೈಜಾಬಾದ್ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ ಅಂತಾರೆ ಇದನ್ನ ಸ್ಟಾರ್ಟ್ ಮಾಡುತ್ತೆ. ಹಾಗಾದ್ರೆ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಾಂತೀಯ ಬ್ಯಾಂಕ್ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತ ಹೇಳ್ತೀವಿ. ಹಂಗಾದ್ರೆ ಭಾರತದಲ್ಲಿ ಏನಾಗ್ತತಿ ಅಂತಂದ್ರೆ ಮೂರು ಪ್ರಾಂತೀಯ ಬ್ಯಾಂಕ್ಗಳು ಸ್ಥಾಪನೆ ಆಗಿರ್ತವೆ. ಹೌದಾ, ಮೂರು ಪ್ರಾಂತೀಯ ಬ್ಯಾಂಕ್ಗಳು ಸ್ಥಾಪನೆ ಆಗಿರ್ತವೆ. ಒಂದ್ ಯಾವುದು ಅಂತಂದ್ರೆ 1806ರಲ್ಲಿ ಸ್ಥಾಪನೆ ಆಗಿರುತ್ತೆ. 1806ರಲ್ಲಿ ಸ್ಥಾಪನೆ ಆಗಿರುತ್ತೆ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತ ಹೇಳ್ತು. ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ಕಲ್ಕತ್ತಾ. ಸೊ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಪ್ರೊವಿಷನಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಾಂತೀಯ ವಿಭಾಗದ ಬ್ಯಾಂಕ್ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ಕಲ್ಕತ್ತಾ. ಇನ್ನ 1840ರಲ್ಲಿ ಎರಡನೇ ಪ್ರಾಂತೀಯ ಬ್ಯಾಂಕ್ ಸ್ಥಾಪನೆ ಆಗಿರುತ್ತೆ, ಅದೇ ಅಂತಂದ್ರೆ ಬ್ಯಾಂಕ್ ಆಫ್ ಬಾಂಬೆ ಅಂತ ಹೇಳ್ತು. ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ಬಾಂಬೆ. ಇನ್ನ 1843ರಲ್ಲಿ ಸ್ಥಾಪನೆ ಆಗಿರುತ್ತೆ,
ಹದಿನೆಂಟುನೂರ ನಲವತ್ಮೂರಲ್ಲಿ ಸ್ಥಾಪನೆ ಆಗುತ್ತೆ. ಅದೇ ಯಾವುದು ಅಂತಂದ್ರ ಬ್ಯಾಂಕ್ ಆಫ್ ಮದ್ರಾಸ್ ಅಂತ ಹೇಳ್ತೀವಿ. ಈ ಮೂರು ಏನಾಗಿರ್ತಾವ ಅಂತಾರ, ಪ್ರಾಂತೀಯ ಬ್ಯಾಂಕ್ಗಳು ಸ್ಥಾಪನೆ ಆಗಿರ್ತಾವ. ಹದಿನೆಂಟುನೂರ ಅರವತ್ತಲ್ಲ, ಹದಿನೆಂಟುನೂರ ಆರು. ಹದಿನೆಂಟುನೂರ ಆರಲ್ಲಿ ಬ್ಯಾಂಕ್ ಆಫ್ ಕಲ್ಕತ್ತಾ, ಹದಿನೆಂಟುನೂರ ನಲವತ್ತರಲ್ಲಿ ಬ್ಯಾಂಕ್ ಆಫ್ ಬಾಂಬೆ, ಹದಿನೆಂಟುನೂರ ನಲವತ್ಮೂರಲ್ಲಿ ಯಾವುದು ಅಂತಂದ್ರ ಬ್ಯಾಂಕ್ ಆಫ್ ಮದ್ರಾಸ್ ಅಂತ ಹೇಳ್ತೀವಿ. ಈ ಮೂರು ಪ್ರಾಂತೀಯ ಬ್ಯಾಂಕ್ಗಳು ಏನಾಗ್ತಾವ ಅಂತ ಮುಂದೆ ಹೋಗಿ ಒಂದುಗೂಡ್ತವೆ, ಸೇರ್ಕೊಳ್ತವೆ. ಎಷ್ಟಲ್ಲಿ ಅಂದ್ರೆ 1921ರಲ್ಲಿ ಸೇರ್ಕೊಂಡು ಏನಂತ ಚೇಂಜ್ ಆಗ್ತಾವು ಅಂತಂದ್ರೆ, ಏನಂತ ಚೇಂಜ್ ಆಗುತ್ತೆ ಅಂತಾರೆ, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಚೇಂಜ್ ಆಗುತ್ತೆ. ಹೌದಾ, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮರುನಾಮಕರಣ ಹೊಂದುತ್ತೆ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತು. ಸೊ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಮರುನಾಮಕರಣ ಹೊಂದುತ್ತೆ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತು. ಇದೇ ಮುಂದೆ ಹೋಗಿ ಏನಂತ ಚೇಂಜ್ ಆಗುತ್ತೆ ಅಂತಂದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಚೇಂಜ್ ಆಗುತ್ತೆ. ಇದೇ ಬ್ಯಾಂಕ್ ಮುಂದೆ ಹೋಗಿ 1955ರಲ್ಲಿ ಮತ್ತೆ ಏನಂತ ಮರುನಾಮಕರಣಗೊಳ್ಳುತ್ತೆ ಅಂತಂದ್ರೆ ಎಸ್ ಬಿ ಐಗೆ ಮರುನಾಮಕರಣ ಹೊಂದುತ್ತೆ. ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮರುನಾಮಕರಣ ಹೊಂದುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮರುನಾಮಕರಣ ಹೊಂದುತ್ತೆ. ಹಾಗಾದ್ರೆ ಎಸ್ ಬಿ ಐ ನ ಮೂಲ ಹೆಸರೇನು ಅಂತಾರೆ? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾದ ಆಧುನಿಕ ಹೆಸರೇನು ಅಂತಂದ್ರೆ ಎಸ್ ಬಿ ಐ ಅಂತ ಹೇಳ್ತು. ಎಸ್, ಹಂಗಾದ್ರೆ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತ, ಭಾರತದಲ್ಲಿ ಭಾರತೀಯರಿಂದ ಸ್ಥಾಪನೆ ಆಗಿರ್ತಕ್ಕಂತ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ, ಭಾರತದಲ್ಲಿ ಭಾರತೀಯರಿಂದ ಸ್ಥಾಪನೆ ಆಗಿರ್ತಕ್ಕಂತ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ, ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ದಟ್ ಈಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಭಾರತದಲ್ಲಿ ಭಾರತೀಯರಿಂದ ಸ್ಥಾಪನೆ ಆಗಿರ್ತಕ್ಕಂತ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಈ ಬ್ಯಾಂಕ್ ಏನಾಗುತ್ತೆ ಅಂತಂದ್ರೆ 1894ರಲ್ಲಿ ಎಲ್ಲಿ ಅಂತಂದ್ರ ಪಂಜಾಬಿನ ಲಾಹೋರ್ ಒಳಗಡೆ, ಯಾರಿಂದ ಅಂತಂದ್ರೆ ಈ ಒಂದು ಪಂಜಾಬಿನ ಕೇಸರಿ ಅಂತ ಕರೆಸ್ಕೊಳ್ತಕ್ಕಂತಹ ಲಾಲಾ ಲಜಪತ್ ರಾಯ್, ಲಾಲಾ ಲಜಪತ್ ರಾಯ್ ಮತ್ತೆ ಇನ್ನೊಬ್ರು ಯಾರು ಅಂತಾರ ದಯಾಳ್ ಸಿಂಗ್ ಮಜಿತಿಯಾ ಅಂತ ಕರಿತು. ದಯಾಳ್ ಸಿಂಗ್ ಮಜಿತಿಯಾ, ಲಾಲಾ ಲಜಪತ್ ರಾಯ್ ಮತ್ತು ದಯಾಳ್ ಸಿಂಗ್ ಮಜಿತಿಯಾ ಸೇರ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತಂದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಪ್ರಾಂತೀಯ ಬ್ಯಾಂಕ್ ಯಾವುದು ಅಂತಾರೆ ಬ್ಯಾಂಕ್ ಆಫ್ ಕಲ್ಕತ್ತಾ. ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದು ಅಂತಾರೆ ಔತ್ ಕಮರ್ಷಿಯಲ್ ಬ್ಯಾಂಕ್. ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಭಾರತೀಯರಿಂದ ಸ್ಥಾಪನೆ ಆಗಿರ್ತಕ್ಕಂತ ಬ್ಯಾಂಕ್ ಯಾವುದು ಅಂತಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ತು. ಎಸ್, ಸೊ ಇಲ್ಲಿಗೆ ಸಾಕು, ನಮ್ಮ ಟೈಮ್ ಆಯ್ತು. ಅಂಡ್ ನಾಳೆ ಸೇಮ್ ಟೈಮಿಂಗ್ ಕಂಟಿನ್ಯೂ ಮಾಡೋಣ. ಎಷ್ಟು ಗಂಟೆಗೆ ಅಂತಂದ್ರೆ ಸೇಮ್ ರಾತ್ರಿ 9 o'clock ನಿಮಗಿದೆ, ನೋಟಿಫಿಕೇಶನ್ ಇದೆ ನಿಮಗೆ. ಸೊ ನಾಳೆ ಸಾಯಂಕಾಲ 9 o'clock ಇರುತ್ತೆ ಕ್ಲಾಸ್. ನಾಳೆ ಮತ್ತೆ ಜಾಯ್ನ್ ಆಗೋಣ, ಮತ್ತೆ ನಾಳೆ ಸಿಗೋಣ. ಸೊ ಚೆನ್ನಾಗಿ ಮಲ್ಗಿ, ಗುಡ್ ನೈಟ್, ಟೇಕ್ ಕೇರ್, ಶುಭ ರಾತ್ರಿ, ಥ್ಯಾಂಕ್ ಯು. Thank you.